ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಝ ಲೋನ್ ಪ್ರಭೆ ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಕೃಪಾ ಕೃಪಾಶೀರ್ವಾದವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರಿಯರೇ ನಾವೆಲ್ಲರೂ ಆಶೀರ್ವಾದಕರವಾದಂತಹ ಈ ಸುಂದರವಾದ ಕ್ಷಣದಲ್ಲಿ ನಾವು ಕರುಣೀಯ ಪ್ರಾರ್ಥನೆಯಲ್ಲಿ ಇದ್ದೇವೆ ಕರುಣೆಯ ಪ್ರಾರ್ಥನೆಯ ಇಲ್ಲ ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಪ್ರತಿದಿನವೂ ನಾವು ಧ್ಯಾನಿಸತಕ್ಕಂಥ ಈ ಸ್ವರ್ಗೀಯ ಮನ್ನ ಶುಶ್ರೂಷೆ ನಾವು ದೇವರನ್ನ ಕಂಡುಕೊಳ್ಳಲು ನಮಗೆ ಉಪಯುಕ್ತವಾಗಿದೆ ದೇವರ ಪ್ರೀತಿಯನ್ನ ದೇವರ ಆಲೋಚನೆಗಳನ್ನ ದೈವ ಪದ್ಧತಿಗಳನ್ನು ಅರಿತುಕೊಳ್ಳಲು ನಮಗೆ ಇದು ಮಾರ್ಗವಾಗಿದೆ ಪ್ರಿಯರಿ ಸ್ವರ್ಗೀಯ ಮನದ ಮೂಲಕವಾಗಿ ನಾವು ದಿನೇ ದಿನೇ ಹೊಸತು ಹೊಸತಾದಂತಹ ಸಂದೇಶಗಳನ್ನು ನಾವು ಚಿಂತಿಸ್ತಾ ಇದ್ದೇವೆ ಪ್ರಿಯ ಇವತ್ತು ನಾವು ವಿಶೇಷವಾಗಿ ನಾವು ಚಿಂತಿಸಬೇಕಾದರೆ ನಾವು ಈ ಲೋಕದಲ್ಲಿ ಜೀವಿಸಲು ನಮಗೆ ಬೇಕಾದದ್ದು ಜ್ಞಾನ ಪ್ರತಿಯೊಬ್ಬ ಮನುಷ್ಯರಿಗೆ ಈ ಲೋಕದಲ್ಲಿ ಜೀವಿಸಲು ಬೇಕಾಗಿರೋದು ಜ್ಞಾನ ಈ ಜ್ಞಾನ ಎಲ್ಲಿಂದ ಬರುತ್ತದೆ ಎಂಬುದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಹೇಗೆ ಬರುತ್ತದೆ ಎಂಬುದು ಸಹ ನಮಗೆ ಚೆನ್ನಾಗಿ ಗೊತ್ತಿದೆ ದೈವ ಭಯವೇ ಜ್ಞಾನಕ್ಕೆ ಮೂಲ ದೈವ ಭಯವೇ ಜ್ಞಾನಕ್ಕೆ ಮೂಲ ಯಾರಲ್ಲಿ ದೈವ ಭಯವಿದೆಯೋ ಅವನಲ್ಲಿ ಜ್ಞಾನವು ತುಂಬುತ್ತದೆ ಯಾರಲ್ಲಿ ದೈವ ಭಯವಿದೆಯೋ ಆತನಲ್ಲಿ ಜ್ಞಾನವು ತುಂಬುತ್ತದೆ ಪ್ರೀರ ಜ್ಞಾನ ಎಂಬುವುದು ಬೆಳಕು ಜ್ಞಾನವೆಂಬುವುದು ಬೆಳಕು ಈ ಜ್ಞಾನ ನಮ್ಮಲ್ಲಿರುವಾಗ ನಾವು ದೇವರಿಗೆ ತುಂಬಾ ಹತ್ತಿರವಾಗಿರುತ್ತೇವೆ ಎರಡನೆಯದಾಗಿ ಈ ಜ್ಞಾನ ನಮ್ಮೊಂದಿಗಿರುವಾಗ ನಮ್ಮಲ್ಲಿ ವಿಶ್ವಾಸವು ಬಲ ಹೊಂದುತ್ತದೆ ಮೂರನೆಯದಾಗಿ ಈ ಜ್ಞಾನವು ನಮ್ಮಲ್ಲಿರುವಾಗ ನಾವೆಲ್ಲರನ್ನು ಪ್ರೀತಿಸುತ್ತೇವೆ ನಾಲ್ಕನೆಯದಾಗಿ ಜ್ಞಾನವು ನಮ್ಮಲ್ಲಿರುವಾಗ ನಾವೆಲ್ಲರನ್ನ ಕ್ಷಮಿಸುತ್ತೇವೆ ಐದನೇದು ಜ್ಞಾನವಿರುವಾಗ ನಾವು ಸನ್ಮನಸ್ಸುಳ್ಳವರಾಗಿರ್ತೇವೆ ಆರನೆಯದು ಜ್ಞಾನವಿರುವಾಗ ನಮ್ಮಲ್ಲಿ ಪಶ್ಚಾತ್ತಾಪವು ಉಂಟಾಗುತ್ತದೆ ಏಳನೇದು ಜ್ಞಾನವಿರುವಾಗ ನಮ್ಮಲ್ಲಿ ಸನ್ಮನಸ್ಸಿರುತ್ತದೆ ಎಂಟನೆಯದು ಜ್ಞಾನವಿರುವಾಗ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ ಹದಿನೈದು ಜ್ಞಾನವಿರುವಾಗ ನಾವು ಯಾರಲ್ಲಿಯೂ ಯಾವ ಕೊರತೆಯನ್ನು ನೋಡುವುದಿಲ್ಲ ಹನ್ನೊಂದು ಜ್ಞಾನವಿರುವಾಗ ನಾವು ಯಾವ ವ್ಯಕ್ತಿಗೂ ತೀರ್ಪನ್ನು ಕೊಡುವುದಿಲ್ಲ ಹನ್ನೆರಡು ಜ್ಞಾನವಿರುವಾಗ ನಾವು ಎಲ್ಲವನ್ನ ಸಹಿಸಿಕೊಳ್ಳುತ್ತೇವೆ ಹದಿಮೂರು ಜ್ಞಾನವಿರುವಾಗ ನಾವು ಸತ್ಯದ ಮಾರ್ಗದಲ್ಲಿ ನಾವು ನುಡಿಯುತ್ತೇವೆ ಹದಿನಾಲ್ಕು ಜ್ಞಾನವಿರುವಾಗ ಈ ಪ್ರಸ್ತುತ ಪ್ರಪಂಚದಲ್ಲಿ ನಾವು ಯಾವುದೇ ಸುಖ ಭೋಗಗಳ ಗುಲಾಮರಾಗಿ ಹೋಗುವುದಿಲ್ಲ ಹದಿನೈದು ಜ್ಞಾನವಿರುವಾಗ ನಾವು ನಮ್ಮ ಜೀವಿತದಲ್ಲಿ ಮಾತನಾಡುವ ಪ್ರತಿಯೊಂದು ಮಾತಿನ ಅರ್ಥವು ನಮ್ಮ ಗಣನೆಗೆ ಬರುತ್ತದೆ ಹದಿನಾರು ಜ್ಞಾನವಿರುವಾಗ ನಮ್ಮ ಜೀವಿತದಲ್ಲಿ ನಾವು ಯಾರನ್ನು ನಿಂದಿಸಿ ದೂಷಿಸುವುದಿಲ್ಲ ಹದಿನೇಳು ಜ್ಞಾನವಿರುವಾಗ ನಾವು ಎಂದಿಗೂ ಪರರನ್ನ ನಿಂದಿಸುವುದಾಗಲಿ ತಿರಸ್ಕರಿಸುವುದಾಗಲಿ ದೂಷಿಸುವುದಾಗಲಿ ಕೀಳಿ ಮೇಲೆ ಕಾಣುವುದಾಗಲಿ ಶಪಿಸುವುದಾಗಲಿ ಮಾಡುವುದಿಲ್ಲ ಹದಿನೆಂಟನೆಯದು ಜ್ಞಾನವಿರುವಾಗ ನನಗೂ ದೇವರಿಗೂ ಒಂದು ಸತ್ಸಂಬಂಧವಿರುತ್ತದೆ ಹತ್ತೊಂಬತ್ತು ಜ್ಞಾನವಿರುವಾಗ ನಾನು ದೇವರೊಂದಿಗೆ ಸಂವಾದವನ್ನ ಹಾಗೂ ಸಂಧಾನವನ್ನ ಹಾಗೂ ಪರಿಹಾರವನ್ನ ನಾನು ಕಂಡುಕೊಳ್ಳುತ್ತೇನೆ ಇಪ್ಪತ್ತನೇದು ನಾನು ಜ್ಞಾನವಿರುವಾಗ ನನ್ನನ್ನೇ ನಾನು ತಗ್ಗಿಸಿಕೊಳ್ಳುತ್ತೇನೆ ಇಪ್ಪತ್ತೊಂದನೆಯದು ಜ್ಞಾನವಿರುವಾಗ ನನ್ನ ಜೀವಿತದಲ್ಲಿ ನಾನು ಎಂತ ಹೋರಾಟಗಳು ಬಂದರೂ ಅದನ್ನು ಜಯಿಸುತ್ತೇನೆ ಇಪ್ಪತ್ತ ಎರಡು ಜ್ಞಾನವಿರುವಾಗ ನಾನು ಬೆಟ್ಟದಂತಹ ಸಮಸ್ಯೆಗಳನ್ನು ಜಯಿಸುವ ಶಕ್ತಿಯನ್ನ ಜ್ಞಾನದ ಅರಿವನ್ನ ಪಡೆದುಕೊಳ್ಳುತ್ತೇನೆ ಇಪ್ಪತ್ತ ಎರಡನೆಯದು ಜ್ಞಾನವಿರುವಾಗ ನನ್ನಲ್ಲಿ ಸದ್ಭಕ್ತಿ ಹೆಚ್ಚಾಗುತ್ತದೆ ಇಪ್ಪತ್ತ ಮೂರನೆಯದು ಜ್ಞಾನವಿರುವಾಗ ನಾನು ನನ್ನ ಜೀವಿತದಲ್ಲಿ ಪರರಂತೆಯೇ ನನ್ನಂತೆಯೇ ಪರರನ್ನು ಪ್ರೀತಿಸುತ್ತೇನೆ ಇಪ್ಪತ್ತೈದು ಜ್ಞಾನವಿರುವಾಗ ನನ್ನ ಜೀವನವು ಪ್ರಶಾಂತತೆಯಿಂದ ಇರುತ್ತದೆ ಯಾವ ಸೋಲಿಗೂ ಅಂಜದು ಹೌದು ಪ್ರಿಯರೇ ಹೀಗೆ ಜ್ಞಾನ ಎಂದೇಳುವಾಗ ಈ ಜ್ಞಾನದ ಮೂಲ ಸೂತ್ರಗಳಲ್ಲಿ ನಾವು ಪಡೆಯುವಂತ ಸತ್ಫಲಗಳಿವು ಹೀಗೆ ಇನ್ನು ನಾವು ಹೆಚ್ಚಾಗಿ ನಾವು ನೋಡುತ್ತೇವೆಂದರೆ ಜ್ಞಾನವಿರುವಾಗ ನಾವು ಅಜ್ಞಾನದಲ್ಲಿ ಹೋಗುವುದಿಲ್ಲ ಇಪ್ಪತ್ತ ಏಳನೆಯದು ನಾವು ಪಾಪದ ಮೆಟ್ಟಿಲಲ್ಲಿ ಓದರೂ ಪಾಪಕ್ಕೆ ಬಿಡುವುದಿಲ್ಲ ಇಪ್ಪತ್ತ ಎಂಟು ಜ್ಞಾನವಿರುವಾಗ ದೇವರು ನನಗೆ ಕೊಟ್ಟವರನ್ನ ನಾನು ಕಳೆದುಕೊಳ್ಳುವುದಿಲ್ಲ ಇಪ್ಪತ್ತ ಒಂಬತ್ತನೆಯದು ಜ್ಞಾನವಿರುವಾಗ ನಾನು ಅಭಿಷೇಕದಿಂದ ತುಂಬಿರುತ್ತೇನೆ ಜ್ಞಾನವಿರುವಾಗ ನನ್ನಲ್ಲಿರುವ ಅಭಿಷೇಕವನ್ನ ಪರರಿಗೆ ನಾನು ಧಾರಾಕಾರವಾಗಿ ಕೊಡುತ್ತೇನೆ ಮೂವತ್ತ ಒಂದು ಜ್ಞಾನವಿರುವಾಗ ನಾನು ಯಾವ ವ್ಯಕ್ತಿಯನ್ನ ಮೋಸ ಮಾಡುವುದಿಲ್ಲ ಮೂವತ್ತ ಎರಡು ಜ್ಞಾನವಿರುವಾಗ ನಾನು ಶತ್ರುತ್ವವನ್ನು ಕಾಣಲು ಸಾಧ್ಯವೇ ಇಲ್ಲ ಮೂವತ್ತ್ ಮೂರು ನಾನು ಜ್ಞಾನವಿರುವಾಗ ನಾನು ಯಾರನ್ನು ಸಹ ಗುಲಾಮನಾಗಿ ಇಟ್ಟುಕೊಳ್ಳುವುದಿಲ್ಲ ಗುಲಾಮನಾಗಿ ಮಾರ್ಪಡಿಸುವುದಿಲ್ಲ ಮೂವತ್ತ ಮೂರು ಜ್ಞಾನವಿರುವಾಗ ನಾನು ನನ್ನ ಜೀವಿತದಲ್ಲಿ ಯಾವುದೇ ವಿಧವಾದಂತಹ ಕೆಡಕನ್ನ ಪರರಿಗೆ ಬಯಸುವುದಿಲ್ಲ ಮೂವತ್ತ ನಾಲ್ಕು ಜ್ಞಾನವೆಂಬುದು ನನ್ನಲ್ಲಿ ನಿಜವಾಗಿಯೂ ಇದೆ ಎಂಬುದಾದರೆ ನಾನು ದೇವರ ಆಜ್ಞೆಗಳನ್ನ ಸಂಪೂರ್ಣವಾಗಿ ನಾನು ಪರಿಪಾಲಿಸಲು ಸಿದ್ಧನಾಗುತ್ತೇನೆ ಹಾಗೂ ಪ್ರಯತ್ನ ಪಡುತ್ತೇನೆ ಮೂವತ್ತೈದು ಜ್ಞಾನವಿರುವಾಗ ಯಾವ ಸ್ಥಾನ ಮಾನಗಳನ್ನ ಅಧಿಕಾರ ಮೋಹಗಳನ್ನ ನನ್ನನ್ನ ಜನರ ಮುಂದೆ ನಾನು ಪ್ರಕಟಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರಿಜಲೋ ಪ್ರಿಜಲೋ ಪ್ರಿಸಲೋ ಹೌದು ಪ್ರಿಯರೇ ಈ ಮೂವತ್ತೈದು ಈ ಜ್ಞಾನದ ಅರಿವನ್ನ ನಾವು ಚಿಂತನೆಗೆ ತೆಗೆದುಕೊಳ್ಳಬಹುದು ಪ್ರಿಯರೇ ಹಾಗೆ ಮತ್ತೆ ನಾವು ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗುತ್ತೇವೆ ಸ್ವರ್ಗ ರಾಜ್ಯವನ್ನು ಎಂಬುದಾದರೆ ಮೂವತ್ತ ಆರನೇದಾಗಿ ಚಿಂತಿಸುವಾಗ ಜ್ಞಾನವಿರುವಾಗ ನಾನು ಸ್ವರ್ಗ ರಾಜ್ಯವನ್ನ ಪ್ರವೇಶಿಸಲು ಚಿಂತಿಸುತ್ತೇನೆ ಮೂವತ್ತ ಏಳು ನಾನು ಜ್ಞಾನವಿರುವಾಗ ದೇವರು ದೂತರೊಡನೆ ಸೇರಿ ನನ್ನ ಸರ್ವೇಶ್ವರ ಸ್ವಾಮಿಯನ್ನು ನಾನು ಸ್ತುತಿಸುತ್ತೇನೆ ಮೂವತ್ತ ಎಂಟು ನನ್ನಲ್ಲಿ ಜ್ಞಾನವಿರುವಾಗ ಚಿತ್ತವನ್ನ ನಾನು ಅರಿತುಕೊಳ್ಳಲು ಹಾಗೂ ನೆರವೇರಿಸಲು ನಾನು ಶ್ರಮಿಸುತ್ತೇನೆ ಮೂವತ್ತೊಂಬತ್ತು ಜ್ಞಾನವಿರುವಾಗ ನಾನು ಪವಿತ್ರಾತ್ಮರನ್ನ ಸ್ವಂತವಾಗಿಸಿಕೊಳ್ಳುತ್ತೇನೆ ನಲವತ್ತು ನಾನು ಜ್ಞಾನವಿರುವಾಗ ಪವಿತ್ರ ಆತ್ಮರ ವರದಾನಗಳಿಂದ ಫಲದಾನಗಳಿಂದ ನಾನು ತುಂಬಿ ಸತ್ಯದ ಪಥದಲ್ಲಿ ಮುನ್ನಡೆಸಲ್ಪಡುತ್ತೇನೆ ಪ್ರೀಸ್ಲೋ ಫ್ಲೀಸಲು ಪ್ರೀಸ್ ಹೌದು ಪ್ರೀದೆ ಜ್ಞಾನ ಈ ನಲವತ್ತು ಅಂತಗಳನ್ನು ಸಹ ನಾವು ಚಿಂತಿಸೋದಾದ್ರೆ ಪ್ರಿಯರೇ ನಲವತ್ತು ದಿನಗಳ ಸಂದೇಶವನ್ನ ಶುಭ ಸಂದೇಶವನ್ನು ನಾವು ಕೇಳಬೇಕಾಗ್ತದೆ ನಲವತ್ತು ದಿನಗಳು ನಾವು ಆಲಿಸಬಹುದು ಪ್ರಿಯರೇ ಈ ಜ್ಞಾನ ಎಂಬುದು ದೇವರಿಂದ ನಮಗೆ ಲಭ್ಯವಾಗುವಂತಹ ಜ್ಞಾನ ಮನುಷ್ಯನಿಂದ ಜ್ಞಾನ ನಮಗೆ ಸಿಕ್ಕುವುದಿಲ್ಲ ಮನುಷ್ಯನಿಂದ ಸಿಕ್ಕುವಂತಹ ಜ್ಞಾನ ಲೋಕದ ಜ್ಞಾನ ಜ್ಞಾನದಲ್ಲಿ ಮೂರು ವಿಧ ಒಂದು ಲೋಕದ ಜ್ಞಾನ ಒಂದು ನನ್ನ ಅರಿವಿನ ಜ್ಞಾನ ಇನ್ನೊಂದು ದೇವರಾತ್ಮರ ಜ್ಞಾನ ಈ ಮೂರು ಜ್ಞಾನಗಳಲ್ಲಿ ನನ್ನಲ್ಲಿರುವಂತಹ ಜ್ಞಾನ ಯಾವುದು ಎಂಬುದನ್ನು ನಾವು ಸುಲಭ ರೀತಿಯಲ್ಲಿ ಅರಿತುಕೊಳ್ಳಲು ಸಾಧ್ಯ ಕಂಡುಕೊಳ್ಳಲು ಸಾಧ್ಯ ಪ್ರಿಯ ನಾವು ಶುಭ ಸಂದೇಶನ ಸಾರಬಹುದು ನಿಜ ಈ ಶುಭ ಸಂದೇಶನ ಸಾರುವುದರಲ್ಲಿ ಇಬ್ಬಗೆಯ ಜ್ಞಾನವಿದೆ ಒಂದು ದೇವರ ಮಹಿಮೆಗಾಗಿ ಸಾರುವಂತಹ ಜ್ಞಾನ ಎರಡನೆಯದು ತನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ನೆಚ್ಚಿಸಿಕೊಳ್ಳುವುದಕ್ಕಾಗಿ ಸಾರುವಂತಹ ಜ್ಞಾನ ಪ್ರಾರ್ಥಿಸುವುದರಲ್ಲಿಯೂ ಇದೇ ಎರಡು ಜ್ಞಾನವಿದೆ ಒಂದು ದೇವರಾತ್ಮದಿಂದ ಪ್ರಾರ್ಥಿಸುವಂತಹ ಜ್ಞಾನ ಎರಡನೆಯದು ನಾನು ಪರರು ನೋಡಬೇಕೆಂಬುದಾಗಿ ಪ್ರಾರ್ಥಿಸುವಂತಹ ಜ್ಞಾನ ಸೇವೆ ಮಾಡುವುದರಲ್ಲಿ ಇಬ್ಬಗೆಯಾದಂತಹ ಜ್ಞಾನವಿದೆ ಒಂದು ದೇವರ ಮೆಚ್ಚುಗೆಗೆ ಪಾತ್ರನಾಗಿ ನಾನು ಸೇವೆ ಮಾಡುವ ಜ್ಞಾನ ಎರಡನೇದು ಲೋಕವನ್ನು ನನ್ನನ್ನು ಆಕರ್ಷಿಸುವಂತೆ ಮಾಡುವಂತಹ ಜ್ಞಾನ ಪ್ರೀಸಲೋನ್ ನನ್ನಲ್ಲಿರುವ ಜ್ಞಾನ ಯಾವುದು ನನ್ನಲ್ಲಿರುವ ಜ್ಞಾನ ಯಾವುದು ಪ್ರಿಯರೇ ಸಜ್ಜನನಾಗಿ ಈ ಜೀ ಲೋಕದಲ್ಲಿ ಜೀವಿಸುವುದೇ ಸುಜ್ಞಾನ ಸಜ್ಜನನಾಗಿ ಅಂದ್ರೆ ಒಳ್ಳೆಯವನಾಗಿ ಒಳ್ಳೆಯವನಾಗಿ ನಾವು ನೀವು ಜೀವಿಸುವುದೇ ಸುಜ್ಞಾನ ಯಾಕೆಂದ್ರೆ ದೇವರ ವಾಕ್ಯವನ್ನು ನಾವು ಸುಜ್ಞಾನ ಪುಸ್ತಕವನ್ನು ತೆಗೆದುಕೊಂಡು ಮೂರನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದರೆ ಸಜ್ಜನರ ಆತ್ಮಗಳಿರುವುದು ದೇವರ ಕೈಯಲ್ಲಿ ಸಜ್ಜನರ ಆತ್ಮಗಳಿರುವುದು ದೇವರ ಕೈಯಲ್ಲಿ ಅವನೇ ಜ್ಞಾನವಂತ ಯಾಕೆಂದರೆ ಆ ಸಜ್ಜನರನ್ನ ಮುನ್ನಡೆಸುವುದು ದೇವರು ಈ ಸುಜ್ಞಾನವನ್ನು ತುಂಬುವವರು ದೇವರು ಅವರನ್ನ ಯಾವ ಪಾತಾಳವೂ ಸಹ ಪಾತಾಳ ಲೋಕವೂ ಸಹ ಮಹಾಯಾತನೆಯೂ ಸಹ ಮುಟ್ಟುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ ಮಂದಮತಿಗಳ ಕಣ್ಣಿಗೆ ಅವರು ಸತ್ತವರಾಗಿ ಕಂಡರೂ ಸಹ ಆದರೆ ದೇವರ ಕಣ್ಣಿಗೆ ಅವರು ಬೆಳಕಾಗಿ ಕಾಣುವರು ಪ್ರೀತಿಗೆ ಸುಜ್ಞಾನದ ನೆಲೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಈ ಸುಜ್ಞಾನದ ನೆಲೆಯಲ್ಲಿ ಜೀವಿಸಲಿಕ್ಕೆ ನಾವು ಅಂಬಲಿಸ್ತಾ ಇದ್ದೇವೆ ಹೌದಾ ಇಲ್ವಾ ಅದು ಧ್ಯಾನಿಸುವಂತ ನಿಮಗೂ ನಮಗೂ ಮಾತ್ರ ಗೊತ್ತಿದೆ ಸುಜ್ಞಾನವನ್ನ ಪಡೆದವನು ದೇವರ ಆತ್ಮವನ್ನ ಪಡೆದವನು ಈ ಯಾರು ಸುಜ್ಞಾನವನ್ನು ಪಡೆದುಕೊಳ್ಳುತ್ತಾನ ಅವನು ಪವಿತ್ರ ಆತ್ಮರನ್ನ ಧರಿಸಿಕೊಂಡವನು ಹೀಗೆ ಒಮ್ಮೆ ಸುಜ್ಞಾನವೆಂಬ ಪವಿತ್ರ ಆತ್ಮನನ್ನು ಪಡೆದುಕೊಳ್ಳುವಾಗ ಆ ಸುಜ್ಞಾನವಾದಂತಹ ಪವಿತ್ರ ಆತ್ಮರು ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವರು ಸಮಗ್ರ ಸತ್ಯದಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವರು ಪಾಪದ ಅರಿವನ್ನು ನಮಗೆ ನೀಡುವರು ಇವತ್ತಿನ ವಾಸ್ತವಿಕ ಪ್ರಪಂಚದಲ್ಲಿ ನಾವು ಈ ಜ್ಞಾನವನ್ನು ಕುರಿತು ಚಿಂತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಸುಜ್ಞಾನವನ್ನು ಕುರಿತು ಸಹ ಚಿಂತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದನ್ನ ಹೇಳುವವರು ಸಹ ಅತಿ ಕಡಿಮೆ ಈ ಸುಜ್ಞಾನವನ್ನ ನಾವು ಚಿಂತನೆಗೆ ತೆಗೆದುಕೊಂಡಿರುವಂತಹ ಈ ಗಳಿಗೆಯಲ್ಲಿ ಈ ಸುಜ್ಞಾನದ ಮೌಲ್ಯಗಳನ್ನು ನಾವು ಧ್ಯಾನಿಸಿದ ನಲವತ್ತು ವಿಧವಾದಂತಹ ಮೌಲ್ಯವನ್ನ ನಾವು ಜ್ಞಾನದ ಮೌಲ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ ಈಗಾಗಲೇ ಯಾವುದೇ ನಲವತ್ತು ಜ್ಞಾನ ಜ್ಞಾನಗಳು ಎಂಬುದಾಗಿ ಇವೆಲ್ಲವೂ ದೇವರಿಂದ ಪಡೆದುಕೊಳ್ಳುವ ವರಗಳು ಹಣ ಕೊಟ್ಟು ಕೊಂಡುಕೊಳ್ಳಿಕ್ಕೆ ಆಗುವುದಿಲ್ಲ ಹಣ ಕೊಟ್ಟರು ಸಹ ಸಿಕ್ಕುವುದಿಲ್ಲ ಇದು ದೇವರ ಉಚಿತಾರ್ಥ ವರ ಈ ಉಚಿತಾರ್ಥ ವರಗಳನ್ನು ನಾನು ಮತ್ತು ನೀವು ಪಡೆದುಕೊಳ್ಳಬೇಕಾದರೆ ನಾವು ನಮ್ಮನ್ನ ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳಬೇಕು ಪ್ರೀಸ್ರು ಈ ಸುಜ್ಞಾನದಲ್ಲಿ ಈ ಜ್ಞಾನ ವರದಲ್ಲಿ ಒಂದು ಚಿಕ್ಕ ವಿಷಯವನ್ನ ನಿಮಗೆ ನಾನು ಹೇಳ್ತೇನೆ ಒಂದು ಸಾಧಾರಣ ವ್ಯಕ್ತಿಯ ಬೋಧನೆ ಅಥವಾ ಒಂದು ಐಫೈ ವ್ಯಕ್ತಿಯ ಬೋಧನೆಯನ್ನು ನಾವು ಈ ಲೋಕದಲ್ಲಿ ನಾವು ನೋಡುತ್ತೇವೆ ಈ ಸುಜ್ಞಾನ ಅಡಕವಾಗಿರುವುದನ್ನು ನಾವಿಲ್ಲಿ ಚಿಂತಿಸಬಹುದು ಯಾವಾಗ ಈ ಐಫೈಲಿರುವಂತಹ ಬೋಧಿಸುವಂತಹ ವ್ಯಕ್ತಿ ಈ ಸಾಧಾರಣ ವ್ಯಕ್ತಿಯ ಸ್ವರವನ್ನ ಶುಭ ಸಂದೇಶವನ್ನ ಆಗ ಅವನ ಬಾಯಿಂದ ಹೊರಬರುವಂತಹ ವಾಕ್ಯವನ್ನ ದೇವರ ವಾಕ್ಯವಿದು ಎಂಬುದಾಗಿ ವಿಶ್ವಾಸಿಸಿ ಆ ಸಾಧಾರಣ ವ್ಯಕ್ತಿಯ ಶುಶ್ರೂಷೆಯನ್ನ ಕಿವಿಗೊಟ್ಟು ಆಲಿಸುತ್ತಾನೋ ಅವನ ಸುಜ್ಞಾನಿ ಒಂದು ಪಕ್ಷ ಆತನು ಸ್ಥಾನಮಾನಗಳನ್ನು ನೋಡಿ ಅವನ ಹಿರಿಮೆಯನ್ನು ನೋಡಿ ಅವನ ಮುಂದಿರುವ ಜನರನ್ನು ನೋಡಿ ಅವನಲ್ಲಿರುವಂತಹ ವರವನ್ನು ನೋಡಿ ಅವನು ಒಬ್ಬ ಸಾಧಾರಣ ವ್ಯಕ್ತಿಯ ಸಂದೇಶವನ್ನು ಧ್ಯಾನಿಸಿರು ನಿರಾಕರಿಸಿದರೆ ಅವನು ಸುಜ್ಞಾನಿಯಲ್ಲ ಅಜ್ಞಾನಿ ಏಕೆಂದರೆ ಅಲ್ಲಿ ಅವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾನೆ ತನಗಿಂತ ಶ್ರೇಷ್ಠರಲ್ಲ ಎಂಬುದಾಗಿ ಎಣಿಸುತ್ತಾನೆ ಕಾರಣ ಆತನ ಮುಂದೆ ಬರುವಂತಹ ಜನ ಸಮೂಹದ ನಿಮಿತ್ತವಾಗಿ ಹೀಗೆ ಪ್ರಾರ್ಥಿಸುವ ವ್ಯಕ್ತಿಗಳನ್ನು ನಾವು ನೋಡುವಾಗ ನಾವು ನೋಡುತ್ತೇವೆ ದೀನತೆಯ ದೀನತೆಯಿಂದ ಪ್ರಾರ್ಥಿಸುವಂತಹ ವ್ಯಕ್ತಿಗಳು ಒಂದೆಡೆ ಜನರ ತೋರ್ಪಡಿಸಿಕೆಗಾಗಿ ಪ್ರಾರ್ಥಿಸುವ ಜನರು ಇನ್ನೊಂದೆಡೆ ಯಾರು ಸುಜ್ಞಾನಿ ದೀನತೆಯಿಂದ ಪ್ರಾರ್ಥಿಸುವ ವ್ಯಕ್ತಿ ಸುಜ್ಞಾನಿ ಜನರಡನೆ ತೋರಿಸುವಂತಹ ವ್ಯಕ್ತಿ ಅಜ್ಞಾನಿ ಅವನು ಎಷ್ಟೇ ಪ್ರಾರ್ಥಿಸಿದರು ಗಂಟೆಗಟ್ಟಲೆ ಪ್ರಾರ್ಥಿಸಿದರು ಉಪವಾಸ ಮಾಡಿದರೂ ಸಹ ಅವನಲ್ಲಿ ಇರುವುದು ಅಜ್ಞಾನಿ ಈ ಸುಜ್ಞಾನ ಮತ್ತು ಅಜ್ಞಾನವನ್ನು ನಾವು ಒಲಿಕಿಸಿಕೊಳ್ಳುವಾಗ ಸುಜ್ಞಾನವೆಂಬುದು ಬೆಳಕು ಅಜ್ಞಾನವೆಂಬುದು ಕತ್ತಲೆ ಸುಜ್ಞಾನಕ್ಕೂ ಅಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಸುಜ್ಞಾನವು ಒಳಿತನ್ನ ಹುಡುಕುತ್ತದೆ ಅಜ್ಞಾನವು ಕೆಡುಕನ್ನು ಹುಡುಕುತ್ತದೆ ಸುಜ್ಞಾನವು ದೇವರನ್ನ ಹುಡುಕುತ್ತದೆ ಅಜ್ಞಾನವು ಲೋಕವನ್ನು ಹುಡುಕುತ್ತದೆ ಹೌದು ಪ್ರಿಯರೇ ಸುಜ್ಞಾನದ ಬಗ್ಗೆ ಮಾತನಾಡಲು ಕಷ್ಟ ಹಾಗೂ ಸುಜ್ಞಾನದ ಬಗ್ಗೆ ಮಾತನಾಡುವುದನ್ನು ಕೇಳುವುದು ಇನ್ನೂ ಕಷ್ಟ ಅಜ್ಞಾನದ ಬಗ್ಗೆ ನಾವು ಕೇಳುತ್ತೇವೆ ಅಜ್ಞಾನವನ್ನ ಕುರಿತು ನಾವು ಚಿಂತಿಸುತ್ತೇವೆ ಸುಜ್ಞಾನ ದೇವರನ್ನು ಹುಡುಕಿ ಹೋಗುವಂಥದ್ದು ಅಜ್ಞಾನ ಲೋಕವನ್ನು ಹುಡುಕಿ ಹೋಗುವಂಥದ್ದು ಪ್ರಿಯನ್ನು ನಾವು ಎಷ್ಟೇ ಪ್ರಾರ್ಥಿಸಿ ಎಷ್ಟೇ ಶುಭ ಸಂದೇಶ ಸಾರಿ ಎಷ್ಟೇ ವರದಾನಗಳನ್ನು ಪಡೆದುಕೊಂಡರೂ ಈ ಅಜ್ಞಾನವೆಂಬ ಮುಸುಕು ಪ್ರತಿಯೊಬ್ಬ ಮನುಷ್ಯನಲ್ಲಿ ತನ್ನ ಆಕರ್ಷಣೆಯನ್ನು ಕೊಡುತ್ತದೆ ನೋಡಿ ಪ್ರಾರ್ಥಿಸುತ್ತಾ ಇರುತ್ತೇವೆ ಸುಜ್ಞಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಆದರೆ ಆ ಅಜ್ಞಾನ ನಮ್ಮಲ್ಲಿ ಮೂಡುವಾಗ ಆ ಅಜ್ಞಾನವು ನಮಗೆ ಪ್ರಚೋದನೆಯನ್ನು ಕೊಡುತ್ತದೆ ಬೇಡ ಪ್ರಾರ್ಥಿಸಬೇಡ ಆಯಸ್ಸವನ್ನು ತೋರಿಸುತ್ತದೆ ಅಥವಾ ಕೊರತೆಯನ್ನು ತೋರಿಸ್ತದೆ ಅಥವಾ ಸಮಸ್ಯೆಯನ್ನು ತೋರಿಸುತ್ತದೆ ಏನಾದರೂ ಒಂದು ಗೊಂದಲವನ್ನು ತಂದು ಆ ಪ್ರಾರ್ಥಿಸುವ ಸಮಯವನ್ನ ನಮ್ಮಿಂದ ದೂರ ಮಾಡುತ್ತದೆ ನಾನು ವಾಡಿಕೆಯಾಗಿ ದಿನಂಪ್ರತಿ ಬೆಳಿಗ್ಗೆ ಬಲಿಪೂಜೆಗೆ ಹೋದರೆ ಸುಮಾರು ಎಂಟೂವರೆ ಎಂಟು ಮುಕ್ಕಾಲು ಗಂಟೆಯ ತನಕ ನಾನು ದೇವಾಲಯದಲ್ಲಿ ವೈಯಕ್ತಿಕವಾಗಿ ಕುಳಿತು ಪ್ರಾರ್ಥಿಸುತ್ತೇನೆ ನನ್ನ ಅನುಭವ ಕೆಲ ಬಾರಿ ನಾನು ದೇವಾಲಯದಲ್ಲಿ ಕುಳಿತು ಪ್ರಾರ್ಥಿಸುವಾಗ ತುಂಬಾ ಆಳವಾಗಿ ಶಕ್ತವಾಗಿ ಪ್ರಾರ್ಥಿಸಲಿಕ್ಕೆ ಶುರು ಮಾಡುತ್ತೇನೆ ಪ್ರಾರ್ಥಿಸಿ ಪ್ರಾರ್ಥಿಸಿ ಬರುವಾಗ ಮನಸ್ಸಿನಲ್ಲಿ ಒಂದು ಕಡೆ ಮನಸ್ಸು ಹೇಳುತ್ತದೆ ಅಯ್ಯೋ ಹೋಗೋಣ ಮನೆಗೆ ಎದ್ದು ಹೋಗೋಣ ಮನೆಗೆ ಎಂಬುದಾಗಿ ಇನ್ನೂ ಸ್ವಲ್ಪ ಸಾರಿ ಕೆಲವು ಸಾರಿ ಮನಸ್ಸು ಹೇಳುತ್ತದೆ ಅಯ್ಯೋ ಸುಮ್ಮನೆ ಕುಳಿತುಕೊಂಡಿದ್ದು ಏನ್ ಮಾಡೋದು ಕೂತ್ಕೊಂಡಿದ್ದು ಹೋಗೋಣ ಇನ್ನೂ ಕೆಲಸ ದೇವಾಲಯದ ಹೋಗಿ ಕೂತ್ಕೊಂಡ್ರು ಪ್ರಾರ್ಥನೆ ಮಾಡಲಿಕ್ಕೆ ಆಗುದಿಲ್ಲ ಏನೇನೋ ಯೋಚನೆಗಳು ಏನೇನೋ ಹೋರಾಟಗಳು ಆದರೂ ನನ್ನಲ್ಲಿ ತೀರ್ಮಾನಿಸುತ್ತೇನೆ ಇಲ್ಲ ನಾನು ದೇವರಿಗೆ ಕೊಡುವಂತಹ ಈ ಸಮಯವನ್ನು ನಾನು ಕೊಟ್ಟೇ ಕೊಡುತ್ತೇನೆ ದೇವ ನಿನಗಾಗಿ ನಾನು ಒಪ್ಪಿಸುವಂತಹ ಈ ಸಮಯ ವ್ಯರ್ಥವಾಗ ಹೋಗುವ ಅದರಿಂದ ನಾನು ಇಲ್ಲಿ ಕುಳಿತುಕೊಂಡರೂ ಸರಿಯೇ ನಾನು ಪ್ರಾರ್ಥಿಸದಿದ್ದರೂ ಸರಿಯೇ ನಿನ್ನ ಪ್ರಸನ್ನತೆಯಿಂದ ನಾನು ಎದ್ದು ಹೋಗುವುದಿಲ್ಲ ಪ್ರಿಯರೇ ಸುಜ್ಞಾನ ಅಜ್ಞಾನದ ವ್ಯತ್ಯಾಸ ಅಜ್ಞಾನವನವನ್ನು ಮುಸುಕುವಾಗ ಸುಜ್ಞಾನವನ ಬಿಟ್ಟು ಹೋಗ್ತದೆ ತುಂಬಾ ಎಚ್ಚರ ವಹಿಸಬೇಕು ನಾವು ಬೈಬಲ್ನ ಶ್ರೀಪುಟದಲ್ಲಿ ನಾವು ಪ್ರವಾದಿಗಳನ್ನು ನಾವು ನೋಡುತ್ತೇವೆ ಪ್ರೇಷಿತರನ್ನು ನೋಡುತ್ತೇವೆ ರಕ್ತ ಸಾಕ್ಷಿ ನೋಡುತ್ತೇವೆ ಆದಿಯಿಂದ ಅಂತ್ಯದವರೆಗೂ ನಾವು ನೋಡುತ್ತೇವೆ ಕೆಲವು ಸಾರಿ ನಾವು ನಮ್ಮ ಜೀವಿತದಲ್ಲಿ ಅನೇಕನೇಕ ಸತ್ಯಗಳನ್ನು ಅರ್ಥಗೊಳ್ಳಬೇಕು ಪ್ರಿಯರೇ ನಾವು ಕೇವಲ ಪ್ರಾರ್ಥಿಸುವರಾಗಿದ್ದರೆ ಏನು ಪ್ರಯೋಜನ ಇಲ್ಲ ಅಥವಾ ಕೇವಲ ನಾನು ಶುಭ ಸಂದೇಶ ಸಾರುವನಾಗಿದ್ದರೆ ಏನು ಪ್ರಯೋಜನವಿಲ್ಲ ಅಥವಾ ನನ್ನಲ್ಲಿ ವರದಾನವಿದೆ ನನ್ನ ದೆವ್ವ ಬಿಡಿಸ್ತೇನೆ ಗುಣಪಡಿಸ್ತೇನೆ ಎಂದು ಹೇಳುವುದರಲ್ಲಿ ಏನೋ ಪ್ರಯೋಜನವಿಲ್ಲ ಯಾಕೆಂದರೆ ಈ ಅಜ್ಞಾನವು ಬರುವಾಗ ನನ್ನ ವರದಾನಗಳು ಸಹ ಪಾಪಕ್ಕೆ ಹೋಗುವಂತೆ ಮಾಡುತ್ತದೆ ಅಹಂಕಾರವು ಅಹಂಭಾವವು ನಾನತ್ವವು ಒಳಗೆ ಉಲ್ಪಣವಾಗಲು ಪ್ರಾರಂಭವಾಗುತ್ತದೆ ನಾನೇ ನಾನಿಲ್ಲದಿದ್ದರೆ ಮಾಡಲಿಕ್ಕೆ ಆಗುದಿಲ್ಲ ನಾನಿಲ್ಲದಿದ್ದರೆ ಹಾಡ್ಲಿಕ್ಕೆ ಆಗುದಿಲ್ಲ ನಾನಿಲ್ಲಾದ್ರೆ ಹೋಗ್ಲಿಕ್ಕೆ ನಾನು ನಾನು ಎಂಬುವುದು ನಮ್ಮೊಳಗೆ ಅಜ್ಞಾನವಾಗಿ ನಮ್ಮನ್ನ ಗೊಂದಲಕ್ಕೆ ಒಳಪಡಿಸುತ್ತದೆ ನೋಡಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ನಾವು ಯಾರೂ ಪ್ರೋತ್ಸಾಹ ಕೊಡುವುದಿಲ್ಲ ಒಂದು ಒಳ್ಳೆಯದು ನಡೆಯುತ್ತಾ ಇರುತ್ತದೆ ಎಂಬುದಾದರೆ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡುತ್ತಾ ಇದ್ದೇವೆ ಎಂಬುದಾದರೆ ಅಥವಾ ಒಂದು ಒಳ್ಳೆಯ ಪ್ರಾರ್ಥನಾ ತಂಡವನ್ನು ನಡೆಸ್ತಾ ಇದ್ದೇವೆ ಎಂಬುದಾದರೆ ಅಥವಾ ನಾವು ದಿನ ಪ್ರತಿ ಪ್ರಾರ್ಥಿಸ್ತಾ ಇದ್ದೇವೆ ಎಂಬುದಾದರೆ ಅಥವಾ ಯಾವುದೇ ವಿಧದಲ್ಲಿ ಒಂದು ಸೇವಾ ನಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ಎಂಬುದಾದರೆ ಅದಕ್ಕೆ ಪ್ರೋತ್ಸಾಹ ಸಿಕ್ಕುವುದು ತುಂಬಾ ಕಷ್ಟ ಅದರಿಂದ ಹೊರಬರಲು ನಾವು ಪ್ರಯತ್ನಿಸುತ್ತೇವೆ ಹೊಂಚಾಕುತ್ತೇವೆ ಅಯ್ಯೋ ನನಗೆ ಈಗ ಆಗುದಿಲ್ಲ ಅಯ್ಯೋ ಏನು ಮಾಡೋದು ನಾವಾಗಿ ನಾವೇ ಉಲ್ಪಣ ಮಾಡುತ್ತೇವೆ ಅದೇ ಒಂದು ಪಕ್ಷ ನಿನ್ನ ಕುಟುಂಬದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಗಂಡ ನನ್ನ ಹೆಂಡತಿ ಮಕ್ಕಳು ಅನಾರೋಗ್ಯದಲ್ಲಿದ್ದರೆ ಅಥವಾ ನಮ್ಮ ಅವಶ್ಯಕತೆಗಳಿಗೆ ನಮ್ಮ ಅವಶ್ಯಕತೆಗಳ ಸಮಯವಾದರೆ ನಾವು ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತೇವೆ ಅಥವಾ ಬಿಟ್ಟುಬಿಡುತ್ತೇವಾ ಲಾಭದಾಯಕವಾದದ್ದು ಎಂಬುದಾದರೆ ನಾವು ಬಿಟ್ಟುಬಿಡುತ್ತೇವಾ ಅಯ್ಯೋ ಆಗುವುದಿಲ್ಲ ಎಂದು ನಾವು ಹೇಳುತ್ತೇವೆ ನಾನು ಒಬ್ಬರನ್ನು ಸಂಧಿಸಬೇಕು ಅಥವಾ ಒಬ್ಬರು ನನ್ನನ್ನು ಸಂಧಿಸಲು ಬರಬೇಕೆಂದಿದ್ದಾರೆ ನನ್ನಿಂದ ಸಾಧ್ಯ ಆದರೆ ನನ್ನನ್ನು ಹುಡುಕಿ ಬರುವಂತಹ ನಾನು ಸಂಧಿಸಲು ಹೋಗುವಂತಹ ರೋಗಿಯ ಯಾವುದೇ ಒಂದು ವ್ಯಕ್ತಿಯನ್ನ ನಾನು ಸಂಧಿಸಬೇಕಾದರೆ ಅದು ಸುಜ್ಞಾನವಾಗಿರುತ್ತದೆ ಅಜ್ಞಾನವಲ್ಲ ನಮ್ಮ ಪ್ರಾರ್ಥನಾ ತಂಡವಿದೆ ಒಂದು ದಿನ ಪ್ರತಿ ಬೆಳಗ್ಗೆಯ ಜಾವದಲ್ಲಿ ಒಂದೂವರೆ ಗಂಟೆಗಳ ಕಾಲ ಪ್ರಾರ್ಥನೆ ಸಂಜೆ ಆಗುವಾಗ ಅರ್ಧ ಗಂಟೆಗಳ ಪ್ರಾರ್ಥನೆ ಕಳೆದ ದಿನದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಚಿಂತೆ ಉಲ್ಪಣವಾಯಿತು ಶಕ್ತವಾದ ಪ್ರಾರ್ಥನೆ ಎಲ್ಲರೂ ಒಬ್ಬೊಬ್ಬರು ಸಹ ಅಷ್ಟು ಶಕ್ತವಾಗಿ ಪ್ರಾರ್ಥಿಸ್ತಾರೆ ಒಬ್ಬೊಬ್ಬರ ಹೆಸರನ್ನು ಹೇಳಿ ತಂಡದಲ್ಲಿರುವಂತಹ ಒಂದೊಂದು ಪ್ರತಿನಿಧಿಗಳಿಗಾಗಿ ಭಾರವಹಿಸಿ ಪ್ರಾರ್ಥಿಸ ಪ್ರಾರಂಭಿಸಿದಂತಹ ಪ್ರಾರ್ಥನಾ ಕೂಟ ಸಂಜೆ ಪ್ರಾರ್ಥನೆ ಬೆಳಗ್ಗೆ ನಡೆಯಿದ್ರೆ ಸಂಜೆಯು ಸಹ ನಡೀತಾ ಇದೆ ಹಾಗೆ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಈ ಪ್ರಾರ್ಥನಾ ನಮ್ಮ ತಂಡದಲ್ಲಿರುವಂತಹ ವ್ಯಕ್ತಿಗಳ ಮನೋಭಾವನೆ ಅರಿಬೇಕು ಪ್ರಾರ್ಥನೆ ತುಂಬಾ ಶಕ್ತವಾಗಿ ಆಯಿತು ಆ ಪ್ರಾರ್ಥನೆ ಮುಗಿಯುವಾಗ ನಾನು ಹೇಳಿದೆ ನೋಡಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಆ ಏನಿಸ್ತದೆ ನಿಮಗೆ ಪ್ರಾರ್ಥನೆ ಈ ಪ್ರಾರ್ಥನೆ ಬೇಕಾ ಅಥವಾ ಬೇಡವಾ ಎಂಬುದಾಗಿ ಒಂದೇ ಒಂದು ಪ್ರಶ್ನೆಯನ್ನ ಕೇಳಿ ನಾನು ನಿಲ್ಲಿಸಿದೆ ಇಷ್ಟೇ ಈ ಪ್ರಾರ್ಥನೆ ಮಾಡಬೇಕಾ ಸೊ ಈ ಪ್ರಾರ್ಥನೆ ಬೇಕಾ ಬೇಡವಾ ಎಂಬುದು ಅದು ತುಂಬಾ ಚೆನ್ನಾಗಿದೆ ಅದರಿಂದ ನಾನು ಇವರ ಪರೀಕ್ಷೆಗೋಸ್ಕರವಾಗಿ ನಾನು ಹೇಳಿದೆ ಬೇಕಾ ಬೇಡವಾ ಎಂಬುದಾಗಿ ಪ್ರಿಯರೇ ಪ್ರಾರ್ಥನೆ ಮುಗಿಯಿತು ಪ್ರಾರ್ಥನೆ ಮುಗಿದ ತಕ್ಷಣ ಮೀಟಿಂಗ್ ಶುರುವಾಯಿತು ಪ್ರಾರ್ಥನೆ ಮುಗಿದ ತಕ್ಷಣ ಮೀಟಿಂಗ್ ಶುರುವಾಯಿತು ಮೀಟಿಂಗ್ ಶುರುವಾಗಿ ಡಿಸೈಡ್ ಆಯಿತು ಏನು ಗೊತ್ತಾ ಇನ್ನು ಅರ್ಧ ಗಂಟೆ ಪ್ರಾರ್ಥಿಸ್ತಾ ಇದ್ದೇವೆ ಒಂದು ಹದಿನೈದು ನಿಮಿಷ ಹೆಚ್ಚಾಗಿ ಪ್ರಾರ್ಥಿಸುವ ಎಂಬುದಾಗಿ ಅಲ್ಲ ಅಥವಾ ಇನ್ನು ಹೊಸ ವಿಧಾನದಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕೆಂಬುವಂತ ತೀರ್ಮಾನಕ್ಕಾಗಿ ಅಲ್ಲ ಅಥವಾ ಪ್ರಾರ್ಥನೆಯಲ್ಲಿ ಇನ್ನೂ ನಾವು ಬಲ ಹೊಂದಬೇಕಾದ್ರೆ ನಾವು ಬೇರೆ ಏನಾದರೂ ಒಂದು ಹೊಸ ಮಾರ್ಗವನ್ನ ರೂಪಿಸಿಕೊಳ್ಳಬೇಕೆಂಬುದಕ್ಕಾಗಿ ಎಲ್ಲ ತೀರ್ಮಾನ ಇಷ್ಟೇ ಒಂದು ವ್ಯಕ್ತಿ ಹೇಳುತ್ತಾರೆ ಪ್ರಾರ್ಥನೆ ಬೇಕಾ ಬೇಡವಾ ಎಂದು ಕೇಳಲು ಪ್ರಾರಂಭಿಸಬೇಕಾದ್ರೆ ಅಲ್ಲಿ ಕೊರತೆ ಶುರುವಾಯಿತು ಬೇಡ ಸಂಜೆಯ ಪ್ರಾರ್ಥನೆ ಬೇಡ ಟೈಮ್ ಇಲ್ಲ ಮಕ್ಕಳನ್ನ ಓದಿಸಬೇಕು ಮಕ್ಕಳಿಗೆ ಊಟ ಕೊಡಬೇಕು ಪ್ರಾರ್ಥನಾ ಸಮಯ ಹೀಗೆ ಹಲವಾರು ವಿಷಯಗಳು ಆ ಮೀಟಿಂಗ್ ಅಲ್ಲಿ ಪ್ರಕಟವಾಯಿತು ಕೊನೆಗೆ ಡಿಸೈಡ್ ಮಾಡಿದ್ರು ಪ್ರಾರ್ಥನೆ ನಾವು ಯೋಚಿಸತಕ್ಕದಿಷ್ಟೇನೆ ವಾಸ್ತವಿಕವಾಗಿ ಹಲವಾರು ಸಮಸ್ಯೆಗಳು ಜವಾಬ್ದಾರಿಗಳು ಖಂಡಿತವಾಗಿ ಇರುತ್ತದೆ ಆದರೆ ನಾನು ದೇವರಿಗೆ ಕೊಡುವಂತಹ ಅರ್ಧ ಗಂಟೆ ಸಮಯದಲ್ಲಿ ನನ್ನ ಹೃದಯಂತರಾಳದ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟುತ್ತದೆ ಎಂಬುದನ್ನು ಮರೆತು ಹೋಗ್ತೇವೆ ಮರೆತು ಹೋಯ್ತು ನೋಡಿ ಅದುವೆ ಕೆಲ ಸಂದರ್ಭದಲ್ಲಿ ನಾವು ಹೊಸದಾಗಿ ಏನು ಮಾಡೋಣ ಒಂದು ಒಳ್ಳೆಯ ಒಂದು ಮೀಟಿಂಗ್ ಅನ್ನು ಮಾಡೋಣ ಒಂದು ಧ್ಯಾನವನ್ನ ಮಾಡೋಣ ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ನಾವು ಕುರಿತು ಮಾತನಾಡೋಣ ಒಂದು ಮೀಟಿಂಗ್ ನಾವು ಸೇರೋಣ ಅಂದ್ರೆ ಅದಕ್ಕೆ ಟೈಮೇ ಇರುವುದಿಲ್ಲ ಮೂರು ದಿನ ಆಗಲಿ ಐದು ದಿನ ಆಗಲಿ ಒಂದು ವಾರ ಆಗ್ಲಿ ನೋಡುವ 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 ಇಲ್ಲಿ ನಾವು ಸತ್ಯವನ್ನು ನೋಡುವುದಕ್ಕಾಗಿ ಮಾತ್ರವೇ ಚಿಂತಿಸಬೇಕು ಆಧ್ಯಾತ್ಮಿಕವಾದ ಚಿಂತನೆಗಳು ಬರುವಾಗ ಜೊತೆಯಲ್ಲಿ ಈ ಅಜ್ಞಾನವಾದವನು ನಮ್ಮನ್ನು ಹಿಂಬಾಲಿಸುತ್ತಾನೆ ಅಜ್ಞಾನವನ ಮಲ್ಲಿ ಬರುವಾಗ ಅಜ್ಞಾನವನ್ನು ಮುಸುಗು ಕವಿ ಕವಿಯುವಾಗ ಅವನು ನಾವು ಮಾಡುವುದೆಲ್ಲವನ್ನು ಅವನು ಸ್ಥಗಿತಗೊಳಿಸುತ್ತಾನೆ ಆದರೆ ನಮಗೆ ಅದು ಅರಿವಾಗುವುದಿಲ್ಲ ನಾನು ಹೇಳಿದೆ ನಾನು ದೇವಾಲಯದಲ್ಲಿ ಕೂತ್ಕೊಳ್ಳುವಾಗ ಏನು ಸಂಭವಿಸುತ್ತದೆ ಒಳಿತಿನ ಕಾರಿನ ಮಾಡ್ತೇವೆ ಮೀಟಿಂಗ್ ಟೈಮ್ ಇರೋದಿಲ್ಲ ಆದ್ರೆ ಪ್ರಾರ್ಥನೆ ಬಗ್ಗೆ ಪ್ರಾರ್ಥನೆ ಮಾಡ್ಬೇಕಾ ಮಾಡಬೇಡ ಅಂದಿದ್ದ ತಕ್ಷಣ ಟೈಮ್ ಅಲ್ಲಿ ಫಿಕ್ಸ್ ಆಯ್ತು ಫಿಕ್ಸ್ ಆಗಿ ಅಲ್ಲಿ ತೀರ್ಮಾನ ಆಯಿತು ಪ್ರಾರ್ಥನೆ ಬೇಡ ಇದುವೇ ಅಜ್ಞಾನ ನಮ್ಮಲ್ಲಿರುವಂತಹ ಸುಜ್ಞಾನವನ್ನ ಕೆಳವಿ ಹಾಕಲು ಕಾರಣ ನಮ್ಮಲ್ಲಿರುವಂತಹ ಅಧಿಕೇಶ ಸ್ವಾಮಿ ಹೇಳ್ತಾರೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಗರ್ಜಿಸುವ ಸಿಂಹದಂತೆ ಸೈತಾನನು ನಿಮ್ಮನ್ನು ಕಬಳಿಸಿ ಬಿಡಬೇಕೆಂದು ಕಾಯುತ್ತಾ ಇದ್ದಾನೆ ಸೈತಾನ ಕಬಳಿಸದು ನಿಮ್ಮ ಆಸ್ತಿ ನಮ್ಮ ಅಂತಸ್ತನ್ನ ಅಲ್ಲ ಪ್ರಿಯರೇ ನಮ್ಮಲ್ಲಿರುವ ವಿಶ್ವಾಸವನ್ನ ನಿಮ್ಮಲ್ಲಿರುವ ವಿಶ್ವಾಸವನ್ನ ಕಬಳಿಸುತ್ತಾನೆ ಅಂದ ತಕ್ಷಣ ಏನೇನೋ ಹೇಳಿಬಿಡ್ತಾನೆ ಏನು ಮಾಡ್ತಾನೆ ಸೈತಾನ ಬರುವಾಗ ಒಂದು ಮೋಹವನ್ನು ತರ್ತಾನೆ ಎರಡನೆಯದು ಪಾಪವನ್ನು ತರ್ತಾನೆ ಮೂರನೆಯದು ನಮ್ಮನ್ನು ದೇವರಿಂದ ದೂರ ಮಾಡುತ್ತಾನೆ ಮೋಹವನ್ನು ತರ್ತಾನೆ ಪಾಪವನ್ನು ತರ್ತಾನೆ ನಮ್ಮನ್ನು ದೇವರಿಂದ ದೂರ ಮಾಡುತ್ತಾನೆ ಇದೇ ಅವನ ಮೂರು ಅಸ್ತ್ರಗಳು ಈ ಮೂರು ಅಸ್ತ್ರಗಳು ಈ ಮೂರು ಅಸ್ತ್ರಗಳಿಗೆ ನಾವು ಯಾವಾಗ ಗುಲಾಮರಾಗಿ ಹೋಗ್ತಿವಾಗ ನಾವು ದೇವರನ್ನು ತೊರೆದು ಬಿಡುತ್ತೇವೆ ಪ್ರಾರ್ಥನೆ ಮಾಡಲಿಕ್ಕೆ ಅಯ್ಯೋ ಬ್ರದರ್ ನನಗೆ ಪ್ರಾರ್ಥನೆ ಮಾಡೋಕೆ ಆಗುದಿಲ್ಲ ಬ್ರದರ್ ಸುಜ್ಞಾನ ನೋಡಿ ಏದೇನು ತೋಟದಲ್ಲಿ ಆದ ಮವಳನ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ತನ್ನ ಜೀವಶ್ವಾಸವನ್ನು ಊದಿದರು ಸುಜ್ಞಾನವನ್ನು ನೀಡಿ ಅವರೊಂದಿಗೆ ಇದ್ದು ದಿನ ಅವರೊಡನೆ ಮಾತನಾಡಿ ಅವರೊಂದಿಗೆ ಪ್ರೀತಿಯಿಂದ ಇದ್ದು ದೇವರು ಹೇಳಿದರೆ ಒಂದು ದಿನ ನೋಡಿ ಮಕ್ಕಳ ಈ ಎದೆ ತೋಟ ನಿಮಗಾಗಿ ನಿರ್ಮಿಸಲಾಗಿದೆ ಇಲ್ಲಿರುವಂತಹ ಎಲ್ಲವೂ ಸುಂದರವಾದವು ನಿಮಗಾಗಿ ಇಲ್ಲಿರುವಂತಹ ಹಣ್ಣು ಅಪ್ಪಲುಗಳೆಲ್ಲವೂ ಸುಂದರವಾದವುಗಳು ಆದರೆ ಈ ಮರದ ಒಂದು ಅಣ್ಣನ ಮಾತ್ರ ತಿನ್ನಬೇಡಿ ಅದು ಸೈತಾನ ಅಂತ ಹೇಳಲಿಲ್ಲ ಶೋಧಕ ಅಂತ ಹೇಳಿಲ್ಲ ಪಿಶಾಚಿ ಅಂತ ಹೇಳಿಲ್ಲ ಏನು ಹೇಳಿಲ್ಲ ದೇವರು ಸಬ್ಜೆಕ್ಟ್ ಇಷ್ಟೇ ನೀವು ಎಲ್ಲ ಮರದ ಅಣ್ಣನ ತಿನ್ನಿ ಆದರೆ ಈ ಮರದ ಅಣ್ಣನ ಮಾತ್ರ ತಿನ್ನಬೇಡಿ ಈ ಮರದ ಅಣ್ಣನ ತಿಂದ್ರೆ ನಿಮ್ಮ ಕಣ್ಣು ಬೆಳಕಾಗ್ತದೆ ನಿಮಗೆ ಕಣ್ಣು ಕಾಣ್ತದೆ ಎಂಬುದಾಗಿ ಹೇಳಿದರು ಸರಿಯಾಗಿ ನಾವು ಚಿಂತಿಸಬೇಕು ನಿಮ್ಮ ಕಣ್ಣು ಕಾಣ್ತದೆ ಅದರಿಂದ ಈ ಮರದ ಅಣ್ಣನ ಮಾತ್ರ ಕಣ್ಣು ತೆರೀತದೆ ಅದರಿಂದ ನಿಮ್ಮ ಈ ಮರದ ಅಣ್ಣನ ಮಾತ್ರ ತಿನ್ಬೆ ನೀ ಎಲ್ಲ ತಿಂಡಿ ಅಂತ ಹೇಳಿದರು ಸುಜ್ಞಾನವನ್ನ ದೇವರು ಬೋಧಿಸಿದರು ಸುಜ್ಞಾನದಲ್ಲಿ ಆದಾಮನಿದ್ದ ಅವಳು ಇದ್ದ ಪ್ರೇರೇ ಆದರೆ ಈ ಇದ್ದದ್ದನ್ನ ಕಂಡಂತ ಸೈತಾನನಿಗೆ ಇಷ್ಟವಾಗಲಿಲ್ಲ ಯಾಕೆಂದ್ರೆ ಆಕಾಶದಿಂದ ಸ್ವರ್ಗದಿಂದ ತಳ್ಳಲ್ಪಟ್ಟಂತ ಆ ಗಡಸರ್ಪವಾದ ಲೂಸಿಫರ್ನಾದ ಸೈತಾನನು ದೇವರನ್ನ ದೇವರ ಮಕ್ಕಳನ್ನು ವಂಚಿಸುವುದಕ್ಕಾಗಿಯೇ ಭೂಮಿಯಲ್ಲಿ ಇದ್ದನು ಹಾಗೆ ಏನಂತ ತೋಟದಲ್ಲಿ ವಂಚಾಕುತ್ತ ಇದ್ದನು ತನ್ನ ಮರದ ಬಳಿ ಯಾವಾಗ ಬರುತ್ತಾರೆ ಎಂಬುದಾಗಿ ಕಾದು ಕುಳಿತುಕೊಂಡಿದ್ದನು ಪ್ರೀರೇ ಈ ಮರ ಎಂದು ನಾವು ನೋಡುವಾಗ ಇಲ್ಲಿ ಸತ್ಯವನ್ನು ತಿಳಿಯಬೇಕಾಗಿದ್ದಿಷ್ಟೇ ಆ ಮರವು ಅಜ್ಞಾನ ಆ ಮರ ಅಜ್ಞಾನ ಅಲ್ಲಿ ಆಪಲಿತ್ತೋ ಇತ್ತು ದ್ರಾಕ್ಷಿ ಇತ್ತು ಸಿಬೇಕಾಯಿತು ಏನು ನಮಗೆ ಅದು ಗೊತ್ತಿಲ್ಲ ನಮಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಆ ಮರವಿತ್ತು ಈ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡಿ ಎಂಬುದಾಗಿ ದೇವರು ಹೇಳಿದರು ಪ್ರಿಯ ಆ ಮರದ ಹಣ್ಣು ಎಂದರೆ ಅದು ಅಜ್ಞಾನ ಅಜ್ಞಾನ ನೀವು ಸುಜ್ಞಾನದಿಂದ ತುಂಬಿದ್ದೀರಿ ಈ ತೋಟದಲ್ಲಿ ನನ್ನ ಜೊತೆಯಲ್ಲಿದ್ದೀರಿ ಸುಜ್ಞಾನ ಎಂಬುದು ನಿಮ್ಮಲ್ಲಿದೆ ಸುಜ್ಞಾನವೆಂಬಂತ ನಾರನೇ ಇದ್ದೇನೆ ಅದರಿಂದ ನೀವು ಈ ಅಜ್ಞಾನದ ಮರದ ಹತ್ತಿರ ಹೋಗಬೇಡಿ ಆ ಅಜ್ಞಾನದ ಮರದ ಹಣ್ಣನ್ನು ತಿಂದರೆ ನೀವು ಅಜ್ಞಾನಿ ಹೋಗುವಿರಿ ಅಜ್ಞಾನಿಯಾಗಿ ಹೋಗುವಿರಿ ನಿಮ್ಮ ಕಣ್ಣು ಬೆಳಕಾಗುವುದು ನಿಮ್ಮ ಕಣ್ಣು ತೆರೆಯಲ್ಪಡುವುದು ದೇವರಲ್ಲಿ ವಿಧೇಯತೆಯನ್ನ ಅಲ್ಲಿ ಪರೀಕ್ಷಿಸ್ತಾರೆ ನಾನು ಹೇಳಿದ ಮಾತನ್ನು ನನ್ನ ಮಕ್ಕಳು ಆಲಿಸುತ್ತಾರೆ ಆದರೆ ಈ ಅಜ್ಞಾನವು ಕಾಯುತ್ತಾ ಇತ್ತು ಯಾವಾಗ ಈ ಸುಜ್ಞಾನ ಹೊಂದಿದವರು ನನ್ನ ಮುಂದೆ ಬರುತ್ತಾರೆ ಎಂಬುದಾಗಿ ಯಾವಾಗೆ ಆ ಅಜ್ಞಾನಕ್ಕೆ ಗೊತ್ತಾಯ್ತು ಯಾವುದೇ ಕಾರಣಕ್ಕೂ ಈ ಆದಾಮನು ಬರುವುದಿಲ್ಲ ಈ ಅವಳು ಬರುವುದಾದರೆ ನಾನು ಅವಳನ್ನ ನನ್ನ ವಶಕ್ಕೆ ತೆಗೆದುಕೊಳ್ಳಬೇಕೆಂಬುದಾಗಿ ಚಿಂತಿಸಿ ಒಂದು ದಿನ ಆ ಸಮಯ ಬರುವಾಗ ಅವಳು ಆ ಅಜ್ಞಾನವೆಂಬ ಮರದ ಬಳಿ ಹೋಗುತ್ತಾಳೆ ಈ ಅಜ್ಞಾನವೆಂಬ ಮಳೆಯಲ್ಲಿ ಮರದ ಬಳಿ ಹೋಗುವಾಗ ಈ ಅಜ್ಞಾನವೆಂಬ ಮರವು ಈ ಅವಳೊಂದಿಗೆ ಸುಜ್ಞಾನದಿಂದ ತುಂಬಿರುವಂತಹ ಅವಳೊಂದಿಗೆ ಮೊದಲನೆಯ ತಾಯಿಯಾದಂತಹ ಈ ಅವಳೊಂದಿಗೆ ಮಾತನಾಡುತ್ತದೆ ನೀನು ಈ ಮರದ ಹಣ್ಣನ್ನು ತಿಂದದೇ ಆದರೆ ನೀನು ದೇವರಂತೆ ಆಗಿ ಹೋಗುವೆ ನಿನ್ನ ಕಣ್ಣುಗಳು ತೆರೆಯುವುದು ನಿನಗೆ ಒಳ್ಳೆಯದು ಕೇಳುತ್ತ ಎಲ್ಲವೂ ಅರ್ಥವಾಗಿ ಹೋಗುವುದು ದೇವರು ಹೇಳಿದ್ದನ್ನ ಹಾಗೆಯೇ ಸತ್ಯವನ್ನೇ ಈ ಶೋಧಕ ಅವಳ ಒಂದು ಪ್ರಕಟಿಸ್ತಾನೆ ನಿನ್ನ ಕಣ್ಣು ತೆರೆಯಲ್ಪಡುತ್ತದೆ ನಿನಗೆ ಒಳ್ಳೇದಿ ಕಡೆಲ್ಲವೂ ಅರಿತಾಗ ಅರಿವಾಗ್ತದೆ ಬಾ ನನ್ನಲ್ಲಿ ಬಾ ನಾನು ನನ್ನಲ್ಲಿ ಬಾ ನಾನು ಕೊಡುವುದನ್ನು ಬುಜಿಸು ನನ್ನಲ್ಲಿ ಬಾ ನೀನು ನನ್ನಲ್ಲಿ ಒಂದಾಗು ನನ್ನ ಮಾತಿಗೆ ಕಿವಿಗೊಡು ಎಂಬುದಾಗಿ ಈ ಅಜ್ಞಾನವು ಈ ಸುಜ್ಞಾನದಲ್ಲಿ ತುಂಬಿದಂತಹ ಅವಳನ್ನ ತನ್ನತ್ತ ಸೆಳೆದು ತನ್ನ ಮೋಹಕ ಮಾತಿನ ಬಲೆಯಿಂದ ತನ್ನ ಕೈಯ ವಶದಲ್ಲಿರುವುದನ್ನ ಅಜ್ಞಾನವನ್ನ ಈ ಸುಜ್ಞಾನ ತುಂಬಿದಂತಹ ಈ ಅವಳಿಗೆ ಸೈತಾನನಾದ ಶೋಧಕನು ಕೊಡುವುದೇ ಏದೇನು ತೋಟದಲ್ಲಿ ನಡೆದಂತಹ ಒಂದು ಪ್ರಸಂಗ ಈ ಅಜ್ಞಾನವೆಂಬ ಮಾತನ್ನು ಕೇಳಿದ ತಕ್ಷಣ ಆ ಅಜ್ಞಾನದ ಆ ಮಾತಿನ ಮುಸುಕು ಆ ಅಜ್ಞಾನದ ಆಕರ್ಷಣೆ ಇವೆಲ್ಲವನ್ನ ಈ ಸುಜ್ಞಾನ ಹೊಂದಿದಂತ ಅವಳು ಕೇಳುವಾಗ ಸಂಪೂರ್ಣವಾಗಿ ಅಜ್ಞಾನಕ್ಕೆ ಆಕರ್ಷಿತಳಾಗುತ್ತಾಳೆ ತನ್ನಲ್ಲಿರುವ ಅಜ್ಞಾನಕ್ಕೆ ಆಕರ್ಷಿತಳಾಗುವಾಗ ಅಜ್ಞಾನವನ್ನು ತನ್ನ ಹೃದಯದಲ್ಲಿ ಅವಳು ಸ್ವೀಕರಿಸುವಾಗ ತನ್ನ ಮನಸ್ಸಿನಿಂದ ಸ್ವೀಕರಿಸುವಾಗ ಆಕೆ ಆಕೆಯಲ್ಲಿರುವ ಸುಜ್ಞಾನವು ಆಕೆಯನ್ನ ಬಿಟ್ಟು ಹೋಯಿತು ಹಾಗೆಯೇ ಆ ಸುಜ್ಞಾನವನ್ನು ಬಿಟ್ಟು ಹೋದಂತಹ ಅವಳು ತನ್ನ ಅಜ್ಞಾನವನ್ನು ಒತ್ತುಕೊಂಡು ಆದಾಮನ ಬಳಿ ಹೋಗ್ತಾಳೆ ತನ್ನ ಅಜ್ಞಾನವನ್ನು ಒತ್ತುಕೊಂಡು ಆದಾಮನ ಬಳಿ ಹೋಗ್ತಾಳೆ ಹೀಗೆ ಆ ಅಜ್ಞಾನದ ಸಂಶೋಧಕರಾದ ಸೈತಾನನಿಂದ ಮನಸ್ಸಿನಲ್ಲಿ ಗೊಂದಲಗೊಳಪಟ್ಟು ಆ ಅಜ್ಞಾನವನ ಹೃದಯದಲ್ಲಿ ಸ್ವೀಕರಿಸಿದಂತಹ ಅವಳು ಈ ತಾನು ಸಿಕ್ಕಿಕೊಂಡಂತಹ ಸನ್ನಿವೇಶದಲ್ಲಿ ಈ ಆದಾಮನನ್ನು ಸಹ ಸಿಕ್ಕಿಸಿಕೊಳ್ಳಬೇಕು ಎಂಬುದಾಗಿ ಹೇಳಿ ಒಂದು ಕಡೆ ಭಯದಿಂದಲೂ ಇನ್ನೊಂದು ಕಡೆ ತನ್ನ ಕಣ್ಣುಗಳು ತೆರೆಯಬೇಕೆಂತಲೂ ದೇವರಂತೆ ಆಗಿಬಿಡುತ್ತೇವೆ ಎಂಬುತ್ತಲೂ ಚಿಂತೆಯಿಂದ ಆದಾಮಳನ್ನು ಸಹ ಆದಾಮನಲ್ಲಿರುವಂತಹ ಸುಜ್ಞಾನವನ್ನು ಸಹ ತನ್ನ ಮಾತಿನ ವಂಚನೆಯಿಂದ ಅಜ್ಞಾನಕ್ಕೆ ಕರೆದುಕೊಂಡು ಹೋಗುತ್ತಾಳೆ ಪ್ರಿಜಲೋ ಪ್ರ ನೀನು ದೇವರಂತಾಗಿ ಬಿಡುವೆ ಯಾಕೆಂದರೆ ಈ ಲೂಸಿಫರ್ನಿಗೆ ಹಳೆ ಘಟಸರ್ಪವಾದಂತ ಲೂಸಿಫರ್ನಿಗೆ ದೇವರಾಗಬೇಕೆಂಬ ಆಸೆ ಇತ್ತು ದೇವರ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕೆಂಬ ಆಸೆ ಇತ್ತು ಅದಕ್ಕಾಗಿ ಅವನು ಬಹಿಷ್ಕರಿಸಲ್ಪಟ್ಟನು ಹೀಗೆ ಸುಜ್ಞಾನ ತುಂಬಿದಂತಹ ಈ ಅವಳು ಆದನು ಅಜ್ಞಾನವನ್ನು ಸ್ವೀಕರಿಸುವಾಗ ಅವರು ಅಜ್ಞಾನಕ್ಕೆ ಹೋದರೂ ಅವರಲ್ಲಿರುವಂತಹ ಸುಜ್ಞಾನವು ಅವರು ಹೋಯಿತು ಪ್ರೀಸರು ಅಜ್ಞಾನ ಸುಜ್ಞಾನಗಳ ವ್ಯತ್ಯಾಸ ಹೀಗೆ ನಮ್ಮಲ್ಲಿ ಸುಜ್ಞಾನವೂ ಇದೆ ಈ ಅಜ್ಞಾನವು ಸೈತಾನಿನಿಂದ ಪ್ರೇರಿತವಾಗುವಾಗ ನಮ್ಮಲ್ಲಿರುವುದೆಲ್ಲವನ್ನೂ ತೆಗೆಯಲ್ಪಡುತ್ತದೆ ದೇವರಿಂದ ಇರುವಂತಹ ಎಲ್ಲವನ್ನ ತೆಗೆಯಲ್ಪಡುತ್ತದೆ ಅದಕ್ಕೆ ನಾನು ನಮ್ಮ ಪ್ರಾರ್ಥನಾ ತಂಡದ ಒಂದು ಚಿಕ್ಕ ಒಂದು ನಿದರ್ಶನ ನಿಮ್ಮ ಮುಂದೆ ಇಟ್ಟೆ ಪ್ರಾರ್ಥನಾ ತಂಡದವರು ಸಹ ಈ ಧ್ಯಾನದಲ್ಲಿದ್ದಾರೆ ಇಲ್ಲಿ ತಪ್ಪಾಗಿ ತಿಳಿಯುವುದು ಬೇಡ ಒಂದು ಪಕ್ಷ ತಪ್ಪಾಗಿ ತಿಳಿದು ಇದನ್ನು ಇದನ್ನು ಕುಳಿತುಕೊಂಡು ನಿಷ್ಕರ್ಷೆ ಮಾಡಿದರೆ ಅಜ್ಞಾನವು ಇನ್ನು ನಮ್ಮಲ್ಲಿ ಇದೆ ಎಂಬುದಾಗಿ ಅರ್ಥ ಸೊ ಅಜ್ಞಾನವಲ್ಲ ನಮಗೆ ಬೇಕಾಗಿರುವುದು ಸುಜ್ಞಾನ ಒಳಿತನ್ನು ಹುಡುಕ ನಾನೇ ಎಷ್ಟು ನಾನು ಪ್ರಾರ್ಥನೆ ಮಾಡಿದರೂ ನನ್ನಲ್ಲಿ ಕೆಟ್ಟದನ್ನ ಬರುವಂತೆ ಅಜ್ಞಾನವು ಬರುವಂತೆ ಸೈತನನ್ನು ಮಾಡುತ್ತಾನೆ ನಮ್ಮನ್ನು ದೇವರಿಂದ ದೂರ ಮಾಡುತ್ತಾನೆ ಎರಡನೇದಾಗಿ ನಾವು ನೋಡುತ್ತೇವೆ ಎಂಬುದಾದರೆ ಸುಜ್ಞಾನ ನಾವು ಸುಜ್ಞಾನವನ್ನು ನಾವು ನೋಡುತ್ತೇವೆ ಸಾಲಮೋನನ ಮುಖಾಂತರವಾಗಿ ನಾವು ನೋಡಬಹುದು ದೇವರು ಸಾಲಮೋನನ್ನ ಸುಜ್ಞಾನದಿಂದ ಆರಿಸಿಕೊಂಡರು ಅವನ ಪ್ರಾರ್ಥನೆ ಅವನ ವಿಶ್ವಾಸದ ನಿಮಿತ್ತವಾಗಿ ದೇವರನ್ನು ಮೆಚ್ಚಿಕೊಂಡು ದೇವದೂತ್ ದೇವರೇ ಮೆಚ್ಚಿಕೊಂಡು ದೇವದೂತರನ್ನ ದೇವರೇ ಕಳುಹಿಸಿದರು ಸುಜ್ಞಾನವನ್ನ ದೇವರೇ ಕಳುಹಿಸಿದರು ಕಳುಹಿಸಿಡಿದರು ಸಾಲಮನ ನಿನ್ನ ಪ್ರಾರ್ಥನೆಯನ್ನು ನಾನು ಮೆಚ್ಚಿದ್ದೇನೆ ನೋಡಿ ಎಷ್ಟು ಶಕ್ತವಾಗಿದ್ದಿರಬಹುದು ಸಾಲುಮೋನನ ಪ್ರಾರ್ಥನೆ ಎಷ್ಟು ಶಕ್ತವಾಗಿದ್ದಿರುವುದು ಯೋಚನೆ ಮಾಡಿ ನೋಡಿ ಏನನ್ನು ಕೇಳಲಿಲ್ಲ ದೇವರ ಬಳಿ ದೇವರನ್ನು ಆರಾಧಿಸುವುದರಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆದರೆ ಅವನಲ್ಲಿ ಸಂಪೂರ್ಣ ಸುಜ್ಞಾನವು ತುಂಬಿತು ಸಾಲಮೋನನಲ್ಲಿ ಈ ಸಾಲಮೋನಲ್ಲಿ ಸುಜ್ಞಾನವು ತುಂಬಿ ತುಳುಕುವಾಗ ಅದನ್ನು ಕಂಡಂತಹ ದೇವರು ಆ ಸಾಲಮೋನನ ಬಳಿ ದೇವದೂತರನ್ನ ಕಳುಹಿಸುತ್ತಾ ಅಲ್ಲಿ ದೇವದೂತ ಹೇಳ್ತಾರೆ ನಿನ್ನ ಪ್ರಾರ್ಥನೆಯ ದೇವರು ಮೆಚ್ಚಿದ್ದಾರೆ ನೋಡಿ ದೇವರು ಮೆಚ್ಚು ಪ್ರಾರ್ಥನೆ ಮೆಚ್ಚಿದಂತಹ ಮೊದಲನೆಯ ವ್ಯಕ್ತಿ ಸಾಲಮನ ಸಾಲಮನ ನಿನ್ನ ಪ್ರಾರ್ಥನೆ ದೇವರು ಮೆಚ್ಚಿದ್ದಾರೆ ಆದ್ರಿಂದ ನೀನ್ ಏನ್ ಬೇಕಾದರೂ ಏನ್ ನಿಮಗೆ ಕೊಡ್ತಾರೆ ಇನ್ನು ಮುಂದೆ ನಿನ್ನಂತ ಜ್ಞಾನಿ ಈ ಲೋಕದಲ್ಲಿ ಇರುವುದಿಲ್ಲ ನಿನ್ನಂತ ಜ್ಞಾನಿ ಈ ಲೋಕದಲ್ಲಿ ಬರುವುದಿಲ್ಲ ಹಾಗೆ ಬೋನಸ್ ಅನ್ನು ಕೊಡ್ತಾರೆ ಹಾಗೆಯೇ ನಿನ್ನಂತ ಒಬ್ಬ ಶ್ರೀಮಂತ ಈ ಲೋಕದಲ್ಲಿ ಇರುವುದಿಲ್ಲ ಬರುವುದೂ ಇಲ್ಲ ಅಂತಹ ಒಂದು ಆಶೀರ್ವಾದ ಸುಜ್ಞಾನದಿಂದ ಆ ಸಾನಮೂಲ ಪಡೆದುಕೊಂಡ ಆದರೆ ಕಾಲವು ಉರುಳುವಾಗ ಸುಜ್ಞಾನದಿಂದ ತುಂಬಿದಂತಹ ಸಾಲುಮೋನಲ್ಲಿ ಅಜ್ಞಾನವು ಪ್ರವೇಶಿಸಲು ಪ್ರಾರಂಭವಾಯಿತು ಸಿರಿವಂತಿಗೆ ಹೆಚ್ಚಾಯಿತು ಸಿರಿವಂತಿಗೆ ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಸುಜ್ಞಾನದಲ್ಲಿರುವಂತಹ ಸಾಲುಮೋನನ ಮನಸ್ಸಿನಲ್ಲಿ ಅಜ್ಞಾನವು ಕವಿಯಲು ಪ್ರಾರಂಭವಾಯಿತು ಅಜ್ಞಾನವು ಕವಿಯುವಾಗ ನಡೆದಂತಹ ಸಂಭವವನ್ನು ನಾವು ನೋಡುತ್ತೇವೆ ಎಂಬುದಾದರೆ ಆ ಅಜ್ಞಾನದ ಮೂಲಕವಾಗಿ ಸಾಲಮನನು ವ್ಯಭಿಚಾರ ಮಾಡಲು ಪ್ರಾರಂಭಿಸಿದನು ದೇವರ ಮುಂದೆ ವ್ಯಭಿಚಾರ ಎಂದೇಳುವಾಗ ಸಾಲಮನನು ತನ್ನ ನಿಜ ದೇವರನ್ನು ತೊರೆದು ಅನ್ಯ ದೇವರನ್ನು ಆರಾಧಿಸಲು ಸ್ತುತಿ ಮಾಡಿದನು ಪ್ರಾರಂಭಿಸಿದನು ಅನ್ಯ ದೇವರಿಗೆ ಧೂಪ ಹಾಕಲು ಅವನು ಅನುಮತಿಸಿದನು ಅನ್ಯ ದೇವತೆಗಳೊಂದಿಗಿರುವಂತಹ ಅನ್ಯ ಜನಾಂಗದವರಲ್ಲಿ ಅವನು ಸಂಸರ್ಗ ಮಾಡಲು ಪ್ರಾರಂಭಿಸಿದನು ಸುಜ್ಞಾನ ತುಂಬಿದಂತಹ ಈತನಲ್ಲಿ ಈ ಅಜ್ಞಾನವೆಂಬುವುದು ಪ್ರವೇಶಿಸಿದಾಗ ಅವನಲ್ಲಿರುವಂತಹ ಸುಜ್ಞಾನವನ್ನು ಅವನು ಕಳೆದುಕೊಂಡನು ಪ್ರಿಜುಲು ಪ್ರಿಜ್ಲೋ ಪ್ರಾವಾಗ ಸಾಲಮೋನನು ಸಣ್ಣ ಸುಜ್ಞಾನವನ್ನು ಕಳೆದುಕೊಂಡನು ಅಜ್ಞಾನಕ್ಕೆ ಹೋದನು ಕೊನೆಯ ದಿನಗಳಲ್ಲಿ ನಾ ನೋಡುವಾಗ ಅವನಿಗೆ ತೀರ್ಪು ಕೊಡಲಾಗಲಿಲ್ಲ ಅವನಿಗೆ ನ್ಯಾಯ ವಿಧಿಸಲಾಗಲಿಲ್ಲ ಅವನಿಗೆ ಪ್ರಾರ್ಥಿಸಲಾಗಲಿಲ್ಲ ಕಾರಣ ಸಾಲಮೊನ್ನನಲ್ಲಿದ್ದಂತಹ ಅಜ್ಞಾನವು ಮರೆಯಾಗಲು ಸುಜ್ಞಾನವು ಮರೆಯಾಗಲು ಕಾರಣ ಅಜ್ಞಾನವು ಅವನಲ್ಲಿ ಪ್ರವೇಶಿಸಿತು ಅವನು ದೇವರಿಂದ ದೂರವಾದ ನಮ್ಮ ಜೀವಿತವನ್ನ ನಾವು ಪ್ರತಿ ಕ್ಷಣದಲ್ಲಿ ಚಿಂತಿಸಿಕೊಳ್ಳಬೇಕು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಪ್ರಾರ್ಥಿಸ್ತಾ ಇದ್ದೇನೆ ಆದ್ರೆ ನಾನು ಪ್ರಾರ್ಥಿಸ ನೋಡಿ ಕೆಲವು ಸಾರಿ ಪ್ರಾರ್ಥನೆಯಲ್ಲಿ ಪ್ರಾರ್ಥನಾ ತಂಡದಲ್ಲಿ ಕೆಲವು ಸಾರಿ ಜಲಸಿ ಬರ್ತದೆ ಒಬ್ಬರ ಹೆಸರನ್ನು ಹೇಳಿ ಪ್ರಾರ್ಥಿಸಬೇಕಾದ್ರೆ ಜಲಸಿ ಬರ್ತದೆ ಅಥವಾ ಇನ್ನೊಬ್ಬರು ಶಕ್ತವಾಗಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಜಲಸಿ ಬರ್ತದೆ ಅಥವಾ ಆ ಅಂದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದಾ ಅಂದ್ರೆ ಯಾರು ಪ್ರಾರ್ಥನೆಗೆ ಬರೋದಿಲ್ಲ ನೋಡುವ ಎಂಬುದಾಗಿ ಇದೆಲ್ಲವೂ ಅಜ್ಞಾನ ಆ ಸೈತಾನ ನಮ್ಮಲ್ಲಿ ಬರುವಂತದ್ದು ಆದರೆ ಇವತ್ತು ಇದನ್ನೆಲ್ಲ ಯಾರು ಚಿಂತಿಸೋದಿಲ್ಲ ಇಂತ ಮಾತುಗಳನ್ನು ಹೇಳ್ಬೇಕಾದ್ರಲ್ಲಿ ಘರ್ಷಣೆ ಶುರುವಾಗ್ತದೆ ಮನಸ್ತಾಪ ಶುರುವಾಗ್ತದೆ ಆ ಇವ್ರು ಹೇಳುದು ಸರಿನಾ ಮಾಡಿದ್ರು ಸರಿನಾ ಇವ್ರು ಹೀಗೆ ಹೇಳಿದ್ರು ಸರಿನಾ ಈ ಘರ್ಷಣೆಗಳು ಬರ್ತದೆ ಈ ಘರ್ಷಣೆಗಳೆಲ್ಲ ಪ್ರಿಯರೇ ನಿನ್ನಲ್ಲಿ ನನ್ನಲ್ಲಿ ಸುಜ್ಞಾನವಿದ್ದರೆ ಈ ಘರ್ಷಣೆಗಳಿಗೆ ಅವಕಾಶ ಬರೋದೇ ಇಲ್ಲ ಯಾವುದು ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಮಾತ್ರ ನಮ್ಮಲ್ಲಿ ಬರುತ್ತದೆ ಪ್ರೀರೇ ನಾವು ನಮ್ಮ ಜೀವಿತದಲ್ಲಿ ಸುಜ್ಞಾನವುಳ್ಳವರಾಗಿರಬೇಕಾದರೆ ದೇವರು ನಮ್ಮ ನಾನು ಅದು ಸಜ್ಜನರ ಆತ್ಮಗಳಿರುವುದು ದೇವರ ಕೈಯಲ್ಲಿ ಹೀಗೆ ನನ್ನ ಪ್ರಾರ್ಥನಾ ಜೀವಿತದಲ್ಲಿ ನಮ್ಮ ಪ್ರಾರ್ಥನಾ ತಂಡದ ಜೀವಿತದಲ್ಲಿ ನಾವು ನೋಡ್ತೇವೆ ಇಂತಹ ಗೊಂದಲಗಳು ಉಲ್ಪಣವಾಗ್ತದೆ ಆ ದಿನ ಹೀಗೆ ಪ್ರಾರ್ಥಿಸ್ಬೇಕಾ ಯಾಕೆ ಕೆಲಸನಿಗೆ ಬರೋದು ನಾನು ಆ ಅಂದ್ರೆ ಯಾರು ಪ್ರಾರ್ಥನೆಗೆ ಬರೋದಿಲ್ಲ ಆ ತುಂಬಾ ಶಕ್ತವಾಗಿ ಪ್ರಾರ್ಥನೆ ಮಾಡ್ತೇವೆ ಎಷ್ಟು ಪವರ್ಫುಲ್ ಆಗಿ ಪ್ರಾರ್ಥನೆ ಮಾಡ್ತೇವೆ ಅದ ತಂಡಗಳಲ್ಲಿ ಧ್ಯಾನ ಮಂದಿರಗಳಲ್ಲಿ ನೋಡ್ತಿರಲ್ಲ ಮಾಡ್ತಾರೆ ಆದ್ರೆ ಯಾರು ಈ ಶಕ್ತವಾಗಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಸರಿಯಾದ ಒಂದು ಹೋರಾಟ ಇರ್ತದೆ ಅಲ್ಲಿ ಸ್ವಲ್ಪ ಎರಡು ಕೋಡ್ ಬರ್ತದೆ ಆ ನಾನಿಲ್ಲಾಂದ್ರೆ ಆಗ್ತದಾ ಆ ನಾನಿಲ್ಲಾಂದ್ರೆ ಯಾರು ಬರೋದಿಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು ನಾನು ಇಲ್ಲಾಂದ್ರೆ ಯಾರು ಬರೋದಿಲ್ಲ ಅಂತ ಹೇಳಿ ಅಜ್ಞಾನ ಅಜ್ಞಾನ ಅಂದರೆ ದೇವರು ಕೊಟ್ಟಂತ ಸಾಲಮನ್ನಿಗೆ ಕೊಟ್ಟಂತದನ್ನ ಹೇಗೆ ಸಾಲಮನ್ನ ತಿರಸ್ಕರಿಸಿದ್ರು ಹಾಗೆ ನಾವು ಸಹ ತಿರಸ್ಕರಿಸುತ್ತೇವೆ ಈ ಸುಜ್ಞಾನ ನಾನೇನು ಮಾಡ್ತೀನಿ ಎಲ್ಲರನ್ನ ಒಂದು ಸೇರಿಸ್ತೇನೆ ಬನ್ನಿ ಬನ್ನಿ ದೇವರ ಸ್ನಾನಿಕ ಇವರು ಹೇಳ್ತಾ ಇದ್ರು ಬನ್ನಿ ಸ್ವರ್ಗರಾಜ್ ಸಮೀಪಿಸಿದ್ರು ಬನ್ನಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ಅಭಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಬನ್ನಿ ಬನ್ನಿ ಎಂಬುದಾಗಿ ಸ್ನಾನಿಕಯ್ಯವ ಅಂದ್ರೆ ಆಹ್ವಾನಿಸ್ತಾ ಇದ್ರು ಎರೆಮಿ ಆಹ್ವಾನಿಸ್ತಾ ಇದ್ದ ಬನ್ನಿ ಪ್ರಾರ್ಥಿಸುವ ಬನ್ನಿ ಬನ್ನಿ ಪ್ರಾರ್ಥಿಸುವ ಕೀರ್ತನೆಗಾರನಲ್ಲಿ ದಾವಿದ ನೋಡ್ತಿ ಪ್ರಾರ್ಥಿಸುವ ಪ್ರಾರ್ಥಿಸುವ ಪ್ರಾರ್ಥನೆಗೆ ಮುಖ್ಯತ್ವವನ್ನು ಕೊಡ್ತಾ ಇದ್ರು ಈ ಪ್ರಾರ್ಥನೆ ಇದು ಸುಜ್ಞಾನ ಹೊಂದಿದವನು ಎಂದಿಗೂ ಸಹ ಮತ್ತೊಬ್ಬರನ್ನ ದೇವರತ್ತ ಸೆಳೀತಾನೆ ತನ್ನತ್ತ ಸೆಳೆಯುವುದಿಲ್ಲ ತನ್ನತ್ತ ಸೆಳೆಯುವುದಿಲ್ಲ ದೇವರತ್ತ ಸೆಳೆಯುತ್ತಾನೆ ಅವನು ಆ ದೇವರ ಪ್ರಸನ್ನತೆಯಲ್ಲಿ ತಾನು ಮಾತ್ರವಲ್ಲ ಪರರು ಸಹ ತುಂಬಿಕೊಳ್ಳಬೇಕೆಂಬುದಾಗ ಹಗಲು ರಾತ್ರಿ ಆ ಸುಜ್ಞಾನಿಯಾದವನು ಪ್ರಯತ್ನಿಸುತ್ತಾನೆ ಇದುವೇ ಯೇಸು ಸ್ವಾಮಿ ಮಾಡಿದ್ದು ಹಗಲು ರಾತ್ರಿ ಪ್ರಾರ್ಥಿಸಿದರು ತನ್ನ ಶಿಷ್ಯರನ್ನ ಆಹ್ವಾನಿಸಿದರು ಸಾವಿರಾರು ಜನರನ್ನ ಆಹ್ವಾನಿಸಿದರು ದೇವರನ್ನ ಕಂಡುಕೊಳ್ಳಬೇಕು ತಂದೆ ದೇವರನ್ನ ಕಂಡುಕೊಳ್ಳಬೇಕು ಸತ್ಯವನ್ನ ಕಂಡುಕೊಳ್ಳಬೇಕು ಪವಿತ್ರಾತ್ಮನ ಕಂಡುಕೊಳ್ಳಬೇಕೆಂಬುದಾಗ ಯೇಸುಸ್ವಾಮಿ ತನ್ನಲ್ಲಿರುವಂತಹ ಸುಜ್ಞಾನದ ಮೂಲಕವಾಗಿ ಪಾಪಿಗಳನ್ನ ಎಲ್ಲರನ್ನ ಕರೆದರು ಎಲ್ಲರಿಗೂ ಸಹ ಜ್ಞಾನವನ್ನ ಕೊಡ್ತಾ ಇದ್ರು ಆಗಿದೆ ನಮ್ಮ ಜೀವಿತ ಮತ್ತೊಬ್ಬರನ್ನ ಸೆಳೀಬೇಕು ದೇವರಳಿಗೆ ಅಯ್ಯೋ ನನಗೆ ಆಗೋದಿಲ್ಲ ಪ್ರಾರ್ಥನೆಗೆ ಬರಲಿಕ್ಕೆ ಇಲ್ಲಪ್ಪ ಬಾ ಖಂಡಿತ ದೇವ್ನಿಂದ ಆಶ್ವದಿಸುತ್ತಾರೆ ಬಾ ಚಿಂತೆ ಮಾಡಬೇಡ ಬಾ ದೇವನಿನ ಸ್ವರವನ್ನು ಕೇಳ್ತಾರೆ ಬಾ ನಿನಗಾಗಿ ಪ್ರಾರ್ಥಿಸುತ್ತೇನೆ ಇದುವೇ ಜ್ಞಾನ ಇದುವೇ ಜ್ಞಾನ ಕೊರತೆಗಳನ್ನ ನಾನು ಇಟ್ಕೊಂಡು ನನ್ನ ಒಂದು ಸಮಯವನ್ನ ಇಟ್ಕೊಂಡು ನಾವು ತಪ್ಪಿಸಿಕೊಳ್ಳುವುದು ಜ್ಞಾನವಲ್ಲ ಅಜ್ಞಾನ ಅದು ಕೆಲವು ಸಮಯ ಸಂದರ್ಭಗಳಿರ್ತದೆ ಇರ್ತದೆ ಅದು ಕಷ್ಟಕರವಾಗಿರ್ತದೆ ಅವಾಗ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಜೀವಿತದಲ್ಲಿ ಸುಜ್ಞಾನವೆಂಬುದನ್ನು ನಾವು ಪಡೆದುಕೊಳ್ಳಲು ಹಂಬಲಿಸಬೇಕು ನಾನು ಹೇಳಿದೆ ಪ್ರಾರಂಭದಲ್ಲಿ ನಲವತ್ತು ಸುಜ್ಞಾನದ ಪಾತ್ರಗಳನ್ನು ನಿಮಗೆ ನಾನು ತಿಳಿಸಿದೆ ಎಷ್ಟು ಜನ ಕೇಳಿದರೆ ನನಗೆ ಗೊತ್ತಿಲ್ಲ ಕೇಳಿದಿರೋರು ಮತ್ತೊಮ್ಮೆ ಕೇಳಿ ಸುಜ್ಞಾನ ಅಂದರೆ ಜ್ಞಾನ ಅಂದರೆ ಏನು ಕ್ರಿಯೆ ಮಾಡಿದೆ ಏನಿರ್ತದೆ ಒಂದು ವ್ಯಕ್ತಿಯಿಂದ ನಲವತ್ತು ಪಾಯಿಂಟ್ಗಳನ್ನು ನಿಮಗೆ ಹೇಳಿದೆ ಪ್ರಾರ್ಥನೆ ಎಂಬುದು ಸುಜ್ಞಾನ ಅಂದರೆ ಪ್ರಾರ್ಥನೆ ಅಂದರೆ ಏನರ್ಥ ನಾನು ಹಾಗೂ ನನ್ನ ದೇವರು ಮೀ ಅಂಡ್ ಮೈ ಗಾಡ್ ಯು ಅಂಡ್ ಯುವ ಗಾಡ್ ದೇವರೊಂದಿಗೆ ಮಾತನಾಡುವಂಥದ್ದು ಪ್ರಾರ್ಥನೆ ಅಂದರೆ ಬೇರೆ ಏನು ಇಲ್ಲ ನಮ್ಮ ಮರಿಯ ಪ್ರಸಾದ ಪೂರ್ಣಿಯೇ ಜಪ್ಸರ ಮಾಡ್ತಾ ಕುತ್ಕೊಳ್ಳೋದು ಇಲ್ಲ ದೇವರೊಂದಿಗೆ ಮಾತು ಜಪಸರ ಪ್ರಾರ್ಥನೆ ಅದು ಆದರೆ ಅದು ದೇವರೊಂದಿಗೆ ಮಾತನಾಡುವುದಲ್ಲ ಅದು ಪ್ರಾರ್ಥನೆ ಅಲ್ಲ ಜಪಸರು ಎಂಬುದು ಸ್ತುತಿ ತಾಯಿ ಮಾತೆ ಮರೆಯನ್ನರೊಂದಿಗೆ ಸೇರಿ ಯಸ್ಸು ಧನ್ಯರು ಎಂಬುದಾಗಿ ನಾವು ಯಸ್ಸು ಸ್ವಾಮಿಯನ್ನ ಹೊಗಳುವಂಥದ್ದು ಆದರೆ ಪ್ರಾರ್ಥನೆ ಎಂಬುದು ನಾನು ದೇವರೊಂದಿಗೆ ಮಾತನಾಡುವಂಥದ್ದು ಹೇಗೆ ನನ್ನ ಮಿತ್ರರಲ್ಲಿ ನೀವು ನಾನು ಮಾತನಾಡುತ್ತೇವೋ ಹಾಗೆ ಒಂದು ಸಂವಾದವನ್ನ ಸತ್ಸಂಬಂಧವನ್ನ ಬೆಳೆಸಿಕೊಳ್ಳುವಂಥದ್ದು ಪ್ರಾರ್ಥನೆ ಪ್ರಿಯರೇ ನಾವು ಈ ಜ್ಞಾನವನ್ನು ಆಲೋಚಿಸ್ತಾ ಇದ್ದೇವೆ ಇದು ನಾನ್ ನಿಮ್ಮ ಮುಂದೆ ನನಗಿಲ್ಲ ಇದು ದೇವರು ನನ್ನಲ್ಲಿ ತುಂಬಿಸ್ತಾ ಇದ್ದಾರೆ ನನ್ನ ತಲೆಯಲ್ಲಿ ಒಂದು ಸುರಿತಾ ಇದೆ ಆದ್ರೆ ನನ್ನ ಬಾಯಿಂದ ಅದು ಹೊರಗೆ ಬರ್ತಾ ಇದೆ ಇಷ್ಟನೆ ನಾನು ಯಾವುದು ಬರೆದಿಟ್ಕೊಂಡು ಚಿಂತೆ ಮಾಡಿನೋ ಏನ್ ನಾನು ಶುಶ್ರೂಷೆ ಕೊಡಬೇಕು ಯಾವ್ದ್ರ ಬಗ್ಗೆ ಕೊಡಬೇಕು ಖಂಡಿತವಾಗಿಯೂ ಇಲ್ಲ ಆದ್ರೆ ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಾರ್ಥನೆ ಸುಜ್ಞಾನವಿಲ್ಲದವರಿಗಾಗಿ ಇವತ್ತು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಇವತ್ತು ಜ್ಞಾನವಿಲ್ಲದವರಿಗಾಗಿ ಸಮರ್ಪಿಸುವಂತಹ ಪ್ರಾರ್ಥನೆಯ ದಿನವಾಗಿದೆ ಅಂದ್ರೆ ನಮ್ಮ ಪ್ರಾರ್ಥನಾ ತಂಡದಲ್ಲಿ ಒಂದೊಂದು ದಿನವೂ ಸಹ ಒಂದೊಂದು ಉದ್ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಪವಿತ್ರಾತ್ಮರು ಏನು ಪ್ರೇರಣೆ ಕೊಡ್ತಾರೆ ಅದಕ್ಕಾಗಿ ನಾವು ಒಂದೂವರೆ ಗಂಟೆಗಳ ಕಾಲ ಒಂದೇ ಉದ್ದೇಶಕ್ಕಾಗಿ ಅಖಿಲ ವಿಶ್ವ ಮಧ್ಯಸ್ಥ ಪ್ರಾರ್ಥನೆಯಾಗಿ ಈ ಶುಶ್ರೂ ಶರೀರ ಒಂದಾಗ್ತದೆ ಇದರಲ್ಲಿ ಸಾವಿರಾರು ಜನ ಅಲ್ಲ ಇಲ್ಲ ಕೇವಲ ಹದಿನೈದು ಇಪ್ಪತ್ತು ಮಂದಿ ಮಾತ್ರ ಸೇರಿ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಪ್ರಾರ್ಥಿಸುವಂತಹ ವಿಧಾನ ಸಾಕ್ರಿಫೈಸ್ ಸುಜ್ಞಾನ ಅಂದರೆ ದೇವರನ್ನ ಆ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ನಾನು ದೇವರನ್ನ ಸ್ಮರಿಸ್ತೇನೆ ಅಂದರೆ ಅದು ಹೇಳುದು ಸುಜ್ಞಾನ ದೇವರಿಂದ ಆಯ್ಕೆಯಾಗಿರುವುದು ಕೃಪಾನುಗ್ರಹವು ದೇವರೇ ಕಾಪಾಡುವರು ಸಜ್ಜನರನ್ನ ಕೃಪೆ ಎಲ್ಲಿಂದ ಸಿಗ್ತದೆ ಅಂದ್ರೆ ದೇವರಿಂದ ಅವರನ್ನ ಯಾರು ಕಾಯ್ತಾರೆ ಅಂದ್ರೆ ದೇವರನ್ನೇ ನಮ್ಮನ್ನ ಯಾರು ಕಾಯ್ತಾ ಇದ್ರೆ ದೇವರನ್ನೇ ಪ್ರಿಯರೇ ಅದರಿಂದ ನಾವು ತುಂಬಾ ಆಳವಾಗಿ ನಾವು ಚಿಂತಿಸಿಕೊಳ್ಬೇಕು ಈ ಜ್ಞಾನ ಸುಜ್ಞಾನ ಅಜ್ಞಾನ ಮತ್ತು ಸುಜ್ಞಾನದ ಬಗ್ಗೆ ಕುರಿತು ಮಾತಾಡಬೇಕಾದ್ರೆ ಕೆಲವರು ತಪ್ಪು ಮಾಡಿದವರೆಲ್ಲರ ಹೃದಯದಲ್ಲಿ ಸ್ವಲ್ಪ ಬೆಂಕಿ ಬೀಳ್ತದೆ ದೇವರ ವಾಕ್ಯ ಕತ್ತಿ ಅಂತ ಹೇಳ್ತದಲ್ಲ ಹಾಗೆ ಇದು ಒಳಗೆ ಹೋಗ್ತದೆ ಸರಿ ಹೇಳ್ತದೆ ಆ ಇದು ನನಗೆ ಹೇಳ್ತಾ ಇರೋದು ಎಂಬುದಾಗಿ ಇದು ನನ್ನನ್ನು ಕುರಿತೇ ಮಾತಾಡ್ತಾ ಇರೋದು ಎಂಬುದಾಗಿ ಇದು ನನಗೋಸ್ಕರವೇ ಎಂಬುವಂತಹ ಕೆಟ್ಟ ಆಲೋಚನೆ ಚಿಂತೆಗಳು ಸಹ ನೂರಾರು ಜನರಲ್ಲಿ ಸಾವಿರಾರು ಜನರಲ್ಲಿ ಉಲ್ಪಣವಾಗುತ್ತದೆ ಕೆಲವರು ನನಗೆ ಪ್ರಶ್ನೆ ಮಾಡುವುದುಂಟು ಕೆಲವು ಸಾರಿ ಅಲ್ಲ ಇದು ನೀನು ನನಗೇನೆ ಹೇಳಿದ್ದು ಎಷ್ಟು ನನ್ನ ಆತ್ಮೀಯರು ಸಹ ನಾನು ನೋಡುತ್ತೇನೆ ನನಗೆ ವಿಶ್ವಾಸದಲ್ಲಿರೋರು ಕೆಲಸ ನನ್ನ ಕುಟುಂಬದಲ್ಲಿ ನನ್ನ ಪತ್ನಿ ಆಗ್ಬೋದು ಮಕ್ಕಳೇ ಆಗ್ಬೋದು ಆ ಇದು ನನಗೋಸ್ಕರನೇ ಹೇಳಿದ್ದು ನೀನು ನಮಗೇನೆ ಹೇಳಿದ್ದು ಈ ವಾಕ್ಯ ದೇವರು ಸುಮ್ಮನೆ ಹೇಳಿದ್ದು ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತ ಇತ್ತು ಅದು ಕೀರ ಮಜ್ಜೆಯನ್ನು ಛೇದಿಸುತ್ತದೆ ಎಂಬುದಾಗಿ ಮಾತನಾಡುವ ಮಾತನ್ನು ಕೇಳುವಾಗ ಆ ಇದು ನನಗೆ ಹೇಳ್ತಾ ಇರೋದು ಅಂತ ಬಂದ್ರೆ ಅಲ್ಲಿ ತಿಳಿದುಕೊಳ್ಳಿ ದೇವರ ವಾಕ್ಯವು ನಿಮ್ಮ ಹೃದಯವನ್ನ ಮೀಟ್ತಾ ಇದೆ ನನ್ನ ಹೃದಯವನ್ನ ಮೀಟ್ತಾ ಇದೆ ನನ್ನ ತಪ್ಪನ್ನ ತೋರಿಸ್ತಾ ಇದೆ ಓ ಹೌದು ಎಸ್ ನಾನು ಬದಲಾವಣೆ ಆಗ್ಬೇಕು ಹೌದು ಇದು ನನ್ನಲ್ಲಿರುವಂತ ಕೊರತೆ ಅದೇನಾಗ್ತದೆ ನನ್ನಲ್ಲಿ ಕೊರತೆ ಇದ್ದಾಗ ಅಲ್ಲಿ ತಳಮಳ ಆಗ್ತದೆ ಆ ನನ್ನೇ ಕುರಿತು ಹೇಳಿದ್ರು ಆದರೆ ಅಲ್ಲಿ ನಾವು ತಿಳಿಯೋದಿಲ್ಲ ದೇವರ ಆತ್ಮವು ನನ್ನನ್ನು ಕ್ರಿಯೆ ಮಾಡ್ತಾ ಇದೆ ನನ್ನ ತಪ್ಪನ್ನು ದೇವರ ಆತ್ಮ ಎತ್ತಿ ತೋರಿಸ್ತಾ ಇದೆ ಎಂಬುದಾಗಿ ನಾವು ಕ್ರಿಯೆ ಮಾಡುವುದಿಲ್ಲ ಯೋಚನೆ ಮಾಡುವುದಿಲ್ಲ ಸ್ವಾಮಿ ನೋಡಿ ಶುಭ ಸಂದೇಶ ಸರ್ವ ನೇರವಾಗಿ ಹೇಳ್ತಾ ಇದ್ರು ಕಪಟ ಪರಿಸಾಯರೇ ಎಂಬುದಾಗಿ ಹೇಳ್ತಾ ಇದ್ರು ಸದಕಾಯಿರೆ ಎಂಬುದಾಗಿ ಹೇಳ್ತಾ ಇದ್ರು ಅವರಿಂದೇ ಹೋಗಬೇಡಿ ಎಂಬುದಾಗಿ ಹೇಳ್ತಾ ಇದ್ರು ಸ್ವಾಮಿ ಸ್ವಾಮಿಯನ್ನು ಸ್ವರ್ಗರಾಜ ಸೇರುವುದಿಲ್ಲ ಎಂಬುದಾಗಿ ಹೇಳಿದರು ಅತಿ ಕಠಿಣವಾದ ಒಂದು ಮಾತನ್ನು ಹೇಳಿದರು ಪಾಪಿಗಳನ್ನ ಪುಣ್ಯವಂತರನ್ನು ನೋಡಿದಂತ ಹೇಳಿದರು ಈ ವಿಶ್ವಾಸಿಗಳನ್ನ ಪ್ರೇಷಿತರನ್ನ ನೋಡಿ ಯೇಸು ಸ್ವಾಮಿ ಹೇಳಿದರು ಪಾಪದಲ್ಲಿ ವ್ಯಭಿಚಾರ ಜೀವಿತದಲ್ಲಿರುವ ನೋಡಿ ಯೇಸು ಸ್ವಾಮಿ ಹೇಳಿದರು ಇಬ್ಬರನ್ನು ನೋಡಿ ಹೇಳಬೇಕಾದ್ರೆ ಪ್ರೇಷಿತರನ್ನ ಕುರಿತು ಯೇಸು ಸ್ವಾಮಿ ಈ ವ್ಯಭಿಚಾರಿಗಳನ್ನ ಪಾಪಿಗಳನ್ನ ತೋರಿಸಿ ಹೇಳ್ತಾರೆ ನೋಡಿ ನಿಮಗಿಂತ ಮುಂಚಿತವಾಗಿ ಇವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಇರುವರು ಯಾರಿಗಿಂತ ಪ್ರೇಷಿತರಿಗಿಂತ ವಿಶ್ವಾಸಿಗಳಿಗಿಂತ ಮುಂಚಾಗಿ ಈ ಬಿಚ್ಚಿಗಳು ಪಾಪಿಗಳು ಇರ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಅಂದ್ರೆ ಅಗಲು ರಾತ್ರಿ ಯೇಸು ಸ್ವಾಮಿನೇ ಎಂದುಕೊಂಡು ಪ್ರಾರ್ಥನೆ ಮಾಡಿದವರು ಗತಿ ಏನಾಗಾದರೆ ಏನ್ ಗತಿ ಇದು ಹೇಳಿದ ದೇವರ ವಾಕ್ಯ ದೇವರ ವಾಕ್ಯನ ಪವಿತ್ರ ಗಂಥವನ್ನು ತೆಗೆದುಕೊಳ್ಳಬೇಕಾದ್ರೆ ಪ್ರಿಯರೇ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತದೆ ನೀನು ಮಾಡಬೇಡ ನೀನು ಮಾಡಬೇಡ ನೀನು ಬಿಟ್ಟುಬಿಡಿ ಎಂಬುದಾಗಿ ನೋಡಿ ಪ್ರತಿಯೊಂದು ವಾಕ್ಯ ನೀನು ಆಲಿಸಿ ನೋಡಿ ಹೃದಯದಲ್ಲಿ ಓದಬೇಕಾದ್ರನ್ನೇ ಒಂದು ಚಾಕು ಚುಚ್ಚುತಾನೆ ಇರ್ತದೆ ಬೈಬಲ್ ಓದಬೇಕಾದ್ರೆ ಅದಕ್ಕೆ ಎಷ್ಟು ಜನ ಓದೋದಿಲ್ಲ ಕೆಲಸರಿ ಓದಬೇಕಾದ್ರೆ ಅಲ್ಲಿ ಓದುತ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಬೀಳ್ತಾ ಅಯ್ಯೋ ನಾನು ಇದನ್ನು ಮಾಡಿದ್ದೀನಲ್ಲಪ್ಪ ಅಯ್ಯೋ ಇದು ನಾನು ಮಾಡಿದ್ದೀನಿ ಅಂತ ನಾನು ಮನಸ್ಸಾಕ್ಷಿ ಹೇಳ್ತದೆ ಅಲ್ಲಿ ಅಲ್ಲಿ ಪಶ್ಚಾತ್ತಾಪವನ್ನು ತರ್ತದೆ ಅದುವೇ ಜ್ಞಾನ ಸುಜ್ಞಾನ ನಮ್ಮ ಜೀವಿತದಲ್ಲಿ ಈ ಜ್ಞಾನ ಸುಜ್ಞಾನಗಳನ್ನು ನಾವು ಚಿಂತಿಸಬೇಕು ಈ ಅಜ್ಞಾನ ಎಂಬುದು ಒಂದು ಕತ್ತಲೆ ನಮ್ಮನ್ನು ಮುಸುಕುವಂತಹ ಕತ್ತಲೆ ದೇವರಿಂದ ನಮ್ಮನ್ನು ಕಣ್ಮರೆ ಮಾಡುವಂತಹ ಕತ್ತಲೆ ನಾನು ಹೇಳಿದೆ ಆದ ಅವಳ ಬಗ್ಗೆ ಆ ಸುಜ್ಞಾ ಅಜ್ಞಾನದ ಮರದ ಬಳಿ ಹೋಗಿ ಅಜ್ಞಾನವನ್ನು ಅವಳು ಪಡೆದು ತುಂಬಿ ಪಡೆದುಕೊಂಡು ಅದರಲ್ಲಿ ನಮಗೆ ಧರ್ಮಸ್ಥ ಅಲ್ಲಿ ಸೇಬು ಎಂಬುದಾಗಿ ಪೈತರ ಗಂಥೆಯಲ್ಲಿ ನಾವು ನೋಡುತ್ತೇವೆ ಇದು ಒಂದು ಆಕರ್ಷಣೆಯ ಚಿಂತೆ ಅಷ್ಟೇನೆ ಒಂದು ಹೆಸರು ಆಕರ್ಷಣೆ ಆ ಸೇಬು ನೋಡಿ ತಂದೆಗಿಷ್ಟ ಇಷ್ಟ ತಾಯಿಗಿಷ್ಟ ಮುದುಕರಿಗೂ ಇಷ್ಟ ಮಕ್ಕಳಿಗೂ ಇಷ್ಟ ಸೇಬನ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ರು ಅದರಿಂದ ಅಲ್ಲಿ ಸೇಬನ್ನ ಆರಿಸಿಕೊಳ್ಳಲಾಯಿತು ಯಾರು ನೋಡ್ಲಿಲ್ಲ ಅಲ್ಲಿ ಸೇಬನ್ನ ಗೊತ್ತಾಯ್ತಾ ಸೇಬನಲ್ಲಿ ಯಾರು ನೋಡ್ಲಿಕ್ಕೆ ಹೋಗಲಿಲ್ಲ ಒಂದು ಆಕರ್ಷಣೆಗೆ ತಿನ್ನಲು ಪ್ರತಿಯೊಬ್ಬರಿಗೂ ಇಷ್ಟ ಸೇಬು ಆಪಲ್ ಎಲ್ರಿಗೂ ಇಷ್ಟ ಅದು ನೋಡ್ಬೇಕಾದ್ರೂ ಇಷ್ಟ ಅದಕ್ಕಾಗಿ ನಾನು ಪವಿತ್ರವಾಗಿರುವಂತದಲ್ಲಿ ಆಪಲ್ ಅನ್ನ ತೆಗೆದುಕೊಂಡಿದೆ ಆದರೆ ಸತ್ಯಾಂಶ ಅಲ್ಲಿ ಅಜ್ಞಾನ ಸುಜ್ಞಾನ ಹೀಗೆ ನಮ್ಮ ಪ್ರಾರ್ಥನಾ ಜೀವಿತ ವೈಯಕ್ತಿಕ ಪ್ರಾಪ್ತನ ಜೀವಿತ ಪ್ರಾರ್ಥನಾ ತಂಡ ಧ್ಯಾನ ಮಂದಿರ ವಿಚಾರಣೆ ನಮ್ಮ ಎಲ್ಲ ಕುಟುಂಬ ಜೀವಿತ ನೋಡಿ ಅಜ್ಞಾನ ಅಜ್ಞಾನ ಉಸುಕುವಾಗ ಏನಾಗ್ತದೆ ಗಂಡನ ಮೇಲೆ ಮನಸ್ತಾಪ ಹೆಂಡತಿಯ ಮೇಲೆ ಮನಸ್ತಾಪ ಎತ್ತವರ ಮೇಲೆ ಮನಸ್ತಾಪ ಅತ್ತೆ ಸೊಸೆಯ ಮೇಲೆ ಮನಸ್ತಾಪ ನಾದಿನಿ ಮೈದರನ ಮೇಲೆ ಮನಸ್ತಾಪ ಮಿತ್ರರ ಮೇಲೆ ಮನಸ್ತಾಪ ಅಜ್ಞಾನ ಬರಬೇಕಾದ್ರೆ ಅಜ್ಞಾನ ಬರುವಾಗಲೇ ನಾವೆಲ್ಲರೂ ಕೆಟ್ಟವರು ಅಂತ ಹೇಳೋದು ಅವ್ನು ಸರಿ ಇಲ್ಲ ಅವನು ಸರಿ ಇಲ್ಲ ಅಂತ ಹೇಳೋದು ಅದೇ ಸುಜ್ಞಾನ ಬರುವಾಗ ಹೇಳ್ತೇವೆ ಅಯ್ಯೋ ನನ್ನ ಮನಸ್ಸನ್ನು ನೋಯಿಸ್ಬಿಟ್ಟೆ ಅಯ್ಯೋ ನಾನು ತಪ್ಪ ಮಾಡಿಬಿಟ್ಟೆ ದೇವಾದನ ಕ್ಷಮಿಸಿ ಅಂತ ಹೇಳಿ ಇದೇ ಸುಜ್ಞಾನ ಅಜ್ಞಾನ ಬ್ಯಾಲೆನ್ಸ್ ಅಡಿ ಕ್ಷಣಾರ್ಥದಲ್ಲಿ ಬರ್ತದೆ ಆದರೆ ಯಾವಾಗಲೂ ನಾವು ಸುಜ್ಞಾನದಲ್ಲೇ ಇರಬೇಕು ಅಜ್ಞಾನಕ್ಕೆ ಹೋಗಬಾರ್ದು ಬರ್ತದೆ ಅಜ್ಞಾನ ಇದುವೇ ಗರ್ಜಿಸುವ ಸಿಂಹ ಕಬಳಿಸಿ ಬಿಡಬೇಕಾದ್ರೆ ಏನಾದ್ರೂ ಮಾಡಿ ಅವನತ್ತ ಸೆಡ್ಕೊಳ್ಬೇಕು ಹೋಗ್ಬೇಕು ನಾವು ನಮ್ಮ ಪ್ರಾತ್ರ ಜೀವಿತ ನಮ್ಮ ನಿಷ್ಠೆಯ ಜೀವಿತ ನಮ್ಮ ವಿಶ್ವಾಸದ ಜೀವಿತ ನಮ್ಮ ಪ್ರಾಮಾಣಿಕತೆಯ ಜೀವಿತ ನಮ್ಮ ಸಮಾಜ ಸೇವೆಯ ಜೀವಿತ ಇವೆಲ್ಲವುಗಳಿಂದ ನಮ್ಮನ್ನ ತನ್ನತ್ತ ಸೆಳೆಯುವವನಿ ಸೈತಾನ ಅಜ್ಞಾನಿ ಅಜ್ಞಾನಿ ಅದನ್ನು ಪ್ರೇರಣೆ ವಾಲಿಸುವ ಬರುವ ದಿನಗಳಲ್ಲಿ ಮತ್ತೆ ನಾವು ಈ ಅಜ್ಞಾನ ಸುಜ್ಞಾನಗಳನ್ನು ಚಿಂತಿಸೋಣ ನಾನು ಸಾಲಮನಾಗಿದ್ದೇನ ಅಥವಾ ಈ ಅವ್ವನಾಗಿ ಅವನಾಗಿದ್ದೇನ ನಾನು ನನ್ನ ಜೀವಿತದಲ್ಲಿ ಸುಜ್ಞಾನವನ್ನು ಪಡೆದುಕೊಂಡು ಬಂದ ಜೀವಿತದಲ್ಲಿ ವಿಶ್ವಾಸಭರಿತ ಜೀವಿತದಲ್ಲಿ ಪರರನ್ನ ವಿಶ್ವಾಸದೆಡೆಗೆ ಕರೆತರುವಂತಹ ಯಶಸ್ವಾಮಿ ಹೇಳಿದ್ರು ಇಂದಿನಿಂದ ನಿಮ್ಮನ್ನು ಮನುಷ್ಯರ ನಿಳಿವನಾಗಿ ಮಾರ್ಪಡಿಸುತ್ತೇನೆ ಮೀನುಳಿತು ಇಂದಿನಿಂದ ನಿಮ್ಮನ್ನು ಮನುಷ್ಯ ನಿಳಿವನಾಗಿ ಮಾರ್ಪಡಿಸುತ್ತೇನೆ ನಾವು ಕರಿಬೇಕು ಅವನು ಎಷ್ಟೇ ಇರಲಿ ಬಾ ಪ್ರಾರ್ಥನೆಗೆ ಬಾ ಪ್ರಾರ್ಥನೆಗೆ ಬಾ ದೇವರೊಂದಿಗೆ ಬಾ ಸುಜ್ಞಾನದಲ್ಲಿ ಬಾ ಕೆಟ್ಟದನ್ನ ಬಿಟ್ಟುಬಿಡು ಒಳ್ಳೆಯದನ್ನ ಮಾಡು ಅವನಿಗೆ ಸುಜ್ಞಾನಿ ಆಗುದಿಲ್ಲ ಅಲ್ವಾ ಬೇಡ ನನಗೆ ಆಗುದಿಲ್ಲ ಹೋಗುದಿಲ್ಲ ಹೋಗೋದಿಲ್ಲ ಅವ್ರು ಮಾಡ್ಕೊಳ್ಳಿ ನಾನು ಬರೋದಿಲ್ಲ ಇಲ್ಲ ನಮ್ಮಲ್ಲಿ ಅದೇ ಹೇಳುದು ಯೇಸುಸ್ವಾಮಿ ದೇವರ ವಾಕ್ಯ ಹೇಳುತ್ತದೆ ದಾಹಗೊಳ್ಳುವವನ ಹೃದಯದಿಂದ ಜೀವ ಜಲವು ಹೊಂದಲು ಹೊಂದಲಾಗಿ ಅರಿಯುತ್ತದೆ ಅಂತೆ ಯಾರು ದಾಹಗೊಳ್ಳುತ್ತಾನೆ ಅವನ ಹೃದಯದಿಂದ ಜೀವ ಜಲ ಒಂದಲು ಒಂದಲಾಗಿ ಅವನ ಮನೆಯಲ್ಲಿ ಸತ್ತು ಬಿದ್ದಿದ್ರು ಸಹ ಸರಿನೆ ಅವನು ತನ್ನ ಪ್ರಾರ್ಥನೆ ಇರಿಸುವುದಿಲ್ಲ ಇದು ಸತ್ಯ ಪ್ರಿಯರೇ ಸತ್ತು ಶವ ಇದ್ರು ಸಹ ಅವನು ಅವನ ಪ್ರಾರ್ಥನೆ ಬಿಡುವುದಿಲ್ಲ ದೇವರೊಂದಿಗೆ ಮಾತನಾಡಿದ ಬಿಡುವುದಿಲ್ಲ ಸತ್ತವನು ಸತ್ತವನನ್ನೇ ಸಮಾಧಿ ಮಾಡಿಕೊಳ್ಳಿ ಎಂಬುದಾಗಿ ಯಶಸ್ವಾಮಿ ಹೇಳಿದ್ದಾರೆ ಅದೇ ವಿಶ್ವಾಸ ನಾವು ಸಮಯ ಸಾಧಕರು ನಮಗೆ ಬೇಕಾದಾಗ ನಾವು ದೇವರ ಮುಂದೆ ಅವಶ್ಯಕತೆಗಳು ಬಂದಾಗ ರೋಗ ಬಂದಾಗ ಸಮಸ್ಯೆ ಬಂದಾಗ ಮಾತ್ರ ಜಿಜು ಜಿಜು ಎಸುವೆ ಎಸುವೆ ಆಡೋರೆ ಆಡೋರೇ ಇಶಯೇ ಇಶಯೇ ನಮಗೆ ಬೇಕು ಅಂದಾಗ ಆವಾಗ ಟೈಮೇ ಇಲ್ಲ ಅಯ್ಯೋ ಈ ಮಕ್ಕಳು ಪ್ರಾರ್ಥನೆ ಮಾಡಕ್ಕೆ ಬಿಡ್ತಾ ಇಲ್ಲ ಮಕ್ಕಳನ್ನು ಬೇಕಾದ್ರೆ ಹೊಡಿತೇವೆ ಅಲ್ಲಿಗೆ ಅದುರಿಸ್ತೇವೆ ಆ ಬೇಕಲ್ಲ ಅವಶ್ಯಕತೆಗಾಗಿ ಪ್ರಾರ್ಥಿಸ್ಬೇಕಾದ್ರೆ ಆದ್ರೆ ಬೇರೆ ಸಮಯದಲ್ಲಿ ಹಾಗೇ ಇಲ್ಲ ಅಯ್ಯೋ ಆಗುದಿಲ್ಲಪ್ಪ ಪೂಜೆಗ ಅಯ್ಯೋ ನನಗೆ ನನಗೆವರೆಗೆ ಕಷ್ಟ ಅದಕ್ಕೆ ತುಂಬಾ ಕೆಲಸ ಇದೆ ಪ್ರಾರ್ಥನೆಗ ಅಯ್ಯೋ ನನಗೆ ಆಗೋದಿಲ್ಲ ತುಂಬಾ ಕೆಲಸ ಇದೆ ಅದರ ಒಂದು ಸಮಯ ಬರ್ತದೆ ಕೈಯೋ ಕಾಲು ಕಣ್ಣು ಮೂಗೋ ಬಾಯೋ ಹಾರ್ಟೋ ಕಿಡ್ನಿನೋ ಲಿವರೋ ಮೆಂಟಲೋ ಡಿಪ್ರೆಸ್ ಏನಾದ್ರೂ ಬಂತು ಅಂದ್ರೆ ಅವಾಗ ತಾನೇ ಶುರುವಾಗ್ತದೆ ಗಿಟಾರ್ ಅಲಲಿಯ ಅಲಲಿಯ ಜೇಜು ಜೇಝು ಎಸುವೆ ಎಸು ಎಸುವೆ ಅಂತ ಎಷ್ಟು ಸ್ವಾರ್ಥಿಗಳು ನಾವು ಎಷ್ಟು ಸ್ವಾರ್ಥಿಗಳು ನೋಡಿ ಪ್ರಿಯರೇ ಸುಜ್ಞಾನ ನಮ್ಮ ಬೆಳಗಬೇಕು ಸುಜ್ಞಾನದಲ್ಲಿ ನಾವು ತುಂಬಬೇಕು ಪ್ರಭೆಯಸ್ವಿನಂತೆ ನನ್ನ ಜೀವಿತವು ಪ್ರಾರ್ಥನಾ ಜೀವಿತವಾಗಬೇಕು ನೆರೆಯವರನ್ನು ಪ್ರೀತಿಸುವ ಜೀವಿತವಾಗಬೇಕು ನಾನು ಹೇಳಿದೆ ಪ್ರಾರಂಭದಲ್ಲಿ ನಲವತ್ತು ಪಾತ್ರಗಳು ಜ್ಞಾನದ ಪಾತ್ರಗಳು ಹಾಗೆ ಅಜ್ಞಾನದ ಪಾತ್ರಗಳನ್ನು ನಾವು ಚಿಂತಿಸುವ ಬರುವ ದಿನಗಳಲ್ಲಿ ಅದನ್ನು ಆಲಿಸಿ ಧ್ಯಾನಿಸಿ ಪ್ರಾರ್ಥಿಸಿ ದೇವರು ನಿಮ್ಮನ್ನು ಆಶ್ವದಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬೃದರ್ಜಾರಿಯು ಪಾಂಡವಪರ ಪ್ರಿಯ ದಯವಿಟ್ಟು ಶೇರ್ ಮಾಡಿ ನಾನು ಹೇಳಿದೆ ನೀವು ಧ್ಯಾನಕ್ಕೆ ಬರುವಾಗಲೇ ಲೈವ್ಗೆ ಬರಬೇಕಾದನ್ನೇ ದಯವಿಟ್ಟು ನಿಮ್ಮ ಲಿಂಕ್ಗಳನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಎಂಬುದಾಗಿ ಪ್ರಿಯ ದಯವಿಟ್ಟು ಶೇರ್ ಮಾಡಿ ನಾವೆಲ್ಲ ದೇವರ ಮಕ್ಕಳು ದೇವರ ಆರಿಸಿಕೊಂಡಿರುವ ಮಕ್ಕಳು ಗೊತ್ತಿಲ್ಲ ಈಗ ನಾವು ದೇವರ ವಾಕ್ಯನ ಕೇಳ್ತಾ ಇದ್ದೇವೆ ರಾತ್ರಿಗೆ ಬದುಕಿರ್ತೀವಿ ಅಂತ ಗೊತ್ತಿಲ್ಲ ಅಥವಾ ನಾಳೆ ಬೆಳಿಗ್ಗೆ ಎದ್ದೇಳ್ತೀವಿ ಅಂತ ಗೊತ್ತಿಲ್ಲ ಅದರಿಂದ ನಾವು ಸುಜ್ಞಾನಿಗಳಾಗಿ ಬಾಡುವ ಜ್ಞಾನಿಗಳಾಗಿ ಬಾಡುವ ಅಜ್ಞಾನದಲ್ಲಿರುವವರನ್ನ ಸುಜ್ಞಾನಕ್ಕೆ ಕರೆತರುವ ದೇವರನ್ನು ಕೊಡುವಾಗ ದೇವರ ವಾಕ್ಯವನ್ನವರಿಗೆ ಕೊಡುವಾಗ ದೇವರತ್ತ ಕರೆಯುವಾಗ ಖಂಡಿತವಾಗಿಯೂ ಅಜ್ಞಾನಿಗಳು ಸುಜ್ಞಾನಿಗಳಾಗುವರು ನಿಮ್ಮಿಂದ ನನ್ನಿಂದ ನಿಮ್ಮಿಂದ ನನ್ನಿಂದ ಎಷ್ಟೇ ಸಮಸ್ಯೆಗಳಿರ್ಬೋದು ದೇವರನ್ನು ಬಿಟ್ಟು ಅಗಲಬೇಡಿರಿ ದೇವರನ್ನ ಬಿಟ್ಟು ಅಗಲುವುದೇ ಅಜ್ಞಾನ ದೇವರೊಂದಿಗಿರುವುದೇ ಸುಜ್ಞಾನ ಆಭಾಸವಾಗಿ ಪ್ರಾರ್ಥಿಸಬೇಡಿರಿ ಮೆಚ್ಚುಗೆಗಾಗಿ ಅದು ಅಜ್ಞಾನ ಯಾರು ಇದ್ದರೂ ನನ್ನ ದೇವರೊಳನಿಂದ ನಾನು ಇದ್ದೇನೆ ಎಂಬುದಾಗಿ ಪ್ರಾರ್ಥಿಸಿ ಅದು ಸುಜ್ಞಾನ ಮನಸ್ತಾಪ ವೈರಾಗ್ಯ ಕೆಟ್ಟತನಗಳಿಂದ ನಿಮ್ಮ ಮಾಡುವ ಪ್ರಾರ್ಥನೆಗಳನ್ನ ಕುಟುಂಬ ಪ್ರಾರ್ಥನೆ ಅಥವಾ ಯಾವ ಪ್ರಾರ್ಥನೆ ಇರುವುದು ಬಿಟ್ಟು ಬಿಡಬೇಡಿರಿ ವ್ಯಕ್ತಿಗಾಗಿ ಪ್ರಾರ್ಥನೆಗಳನ್ನು ಬಿಟ್ಟು ಬಿಡಬೇಡಿರಿ ಅದು ಅಜ್ಞಾನ ಸುಜ್ಞಾನವಲ್ಲ ಒಮ್ಮನಸ್ಸಿನಿಂದ ಸೇರಿ ಪ್ರಾರ್ಥಿಸಿರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಕುಟುಂಬ ಅಥವಾ ಬಂಧು ಬಳಗ ಅಥವಾ ನಿಮ್ಮ ಮಿತ್ರರು ಅಥವಾ ನಿಮ್ಮ ಪ್ರಾರ್ಥನಾ ತಂಡ ಒಮ್ಮನಸಿನಿಂದ ಪ್ರಾರ್ಥಿಸಿ ಯಾರನ್ನು ಕಳೆದುಕೊಳ್ಳದಂತೆ ಪ್ರಾರ್ಥಿಸಿರಿ ಆಹ್ವಾನಿಸಿ ಪ್ರಾರ್ಥಿಸಿರಿ ಅದು ಸುಜ್ಞಾನ ಅದು ಸುಜ್ಞಾನ ಅದರಿಂದ ಕಳೆದು ಹೋದ ಮುತ್ತು ಸಿಕ್ಕುವಾಗ ಎಷ್ಟು ಸಂತೋಷಿಸುತ್ತಾರೋ ಹಾಗೆ ನಾವು ಕಳೆದುಕೊಂಡಂತ ಅಜ್ಞಾನವನ್ನು ಸುಜ್ಞಾನವನ್ನ ನಾವು ಮತ್ತೆ ಪಡೆದುಕೊಳ್ಳುವಾಗ ಆನಂದ ಏಳುತ್ತಿರುವುದು ದೇವರು ನಿಮ್ಮನ್ನು ಆಶೀರ್ವದಿಸಲಿ May God bless you. Thank you. Thank you so much. Praise the Lord.